ನಮಗೆ ತಿಳಿದಿರೋವಂಥ ವಿಚಾರನ ಈ ರಾಜ್ಯದ ಜನಕ್ಕೆ ಈಗೇನು ಎಲ್ಲ ಕಡೆ ನೋಡ್ತಾರೆ ಡೈರೆಕ್ಟ್ ಲೈವ್ ಇರುತ್ತೆ ಎಲ್ಲರೂ ಪ್ರತಿಯೊಬ್ಬರು ಈ ರಾಜ್ಯದ ಜನ ಎಷ್ಟು ಜನ ವೀಕ್ಷಣೆ ಮಾಡ್ತಾರೆ ವೀಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ರೆವಿನ್ಯೂ ರೆಸಿಪ್ಸ್ ಏನು ಯಾವ ಮೂಲದಿಂದ ಆದಾಯನ ತೆಗಿತೀವಿ ರಾಜಸ್ವ ನಮ್ಮ ರಾಜ್ಯದ ಸ್ವಂತ ತೆರಿಗೆಯ ಮುಖಾಂತರ ನಾವು ಯಾವ ರೀತಿ ಹಣನ ಎಷ್ಟನ್ನು ಸಂಪಾದನೆ ಮಾಡ್ತೀವಿ ಅಂತಕ್ಕಂಥ ನಾನು ತೀರಾ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ ಒಂದು ಲಕ್ಷದ ಮೂವತ್ತೊಂದು ಸಾವಿರದ ಎಂಟುನೂರ ಎಂಬತ್ತೆರಡು ಕೋಟಿ ಪ್ರಪೋಸ್ ಮಾಡಿದ್ದೀವಿ ಅದು ಬರಲ್ಲ ಅಂತ ಇಲ್ಲ ಬರುತ್ತೆ ಅಷ್ಟು ಬರುತ್ತೆ ಹಣ ಅದರಲ್ಲಿ ಯಾವುದೇ ಇಲ್ಲ ನನ್ನದು ನಾನು ತಕ್ರಾರಿರ ಹೇಳ್ತೀನಿ ನಿಮ್ಮದು ಓವರ್ ಎಸ್ಟಿಮೇಟು ಇದರಲ್ಲಿ ಇಷ್ಟು ಬರಲ್ಲ ಇದನ್ನು ಸ್ವಲ್ಪ ಅಂತ ಹೇಳಿ ನನ್ನ ಅನುಭವದ ಆಧಾರದ ಮೇಲೆ ನನ್ನ ಈ ಒಂದು ಹದಿನೈದು ವರ್ಷದ ಈ ಸದನದಲ್ಲಿ ಕೂತು ಕೆಲಸ ಮಾಡೋ ಅನುಭವದ ಆಧಾರದ ಮೇಲೆ ನಾನು ಕೆಲವು ನ್ಯೂನತೆಗಳನ್ನು ಎತ್ತಿಡಿತು ನಾನೇನು ಯಾರ ಮೇಲೆ ದ್ವೇಷಕ್ಕೂ ಭಾಷಣ ಮಾಡಲ್ಲ ಯಾರ ಮೇಲೆ ಇಚ್ಛಾಶಕ್ತಿಗೂ ಭಾಷಣ ಮಾಡಲ್ಲ ನನಗೆ ತಿಳಿದಿರ್ತಕ್ಕಂಥ ಇಚ್ಛಾಶಕ್ತಿಯ ಮಾತುಗಳನ್ನು ನಾನು ಮಾತನಾಡ್ತೀನಿ ಅದರಲ್ಲಿ ತೆರಿಗೆತರ ರಾಜಸ್ವದಿಂದ ಹತ್ತು ಸಾವಿರ ಕೋಟಿಗೂ ಅಧಿಕ ನೀವು ಮಾಡಿದ್ದೀರಿ ಹೋದ್ಸರಿ ಒಂಬತ್ತು ಸಾವಿರ ಮಾಡಿದ್ರಿ ಒಂಬತ್ತು ಸಾವಿರ ಕೋಟಿ ಈಗಾಗಲೇ ಬಂದಿದೆ ಅಂತೇಳಿ ನೀವು ಖರ್ಚಿನಲ್ಲಿ ತೋರಿಸಿದಿರಿ ಅದನ್ನು ಒಂದು ಸಾವಿರ ಕೋಟಿ ಹೆಚ್ಚಿಗೆ ನೀವು ಎಕ್ಸ್ಪೆಕ್ಟ್ ಮಾಡಿರೋದ್ರಿಂದ ಅದನ್ನೂ ನಾವು ಸ್ವೀಕಾರ ಮಾಡ್ತೀವಿ ಆಮೇಲೆ ಕೇಂದ್ರ ಸರ್ಕಾರದಿಂದ ಈ ಒಂದು ಏನು ಕೇಂದ್ರ ಸರ್ಕಾರದ ತೆರಿಗೆಯ ಬಾಬತ್ತಿನಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗೂ ಅಧಿಕವಾದಂಥ ಬಜೆಟ್ನಲ್ಲಿ ಏನು ಪ್ರಾವಿಷನ್ ಮಾಡಿದಿರಿ ಸ್ವಲ್ಪ ನನಗೆ ಡೌಟ್ ಇದೆ ಸ್ವಲ್ಪ ಡೌಟ್ ಇದೆ ಒಂದೇ ಹೋದ್ ಸಾರಿ ಏನು ನೀವು ನಿರೀಕ್ಷಣೆ ಮಾಡಿದಿರಿ ಅದಕ್ಕೆ ಸರಿಸಮಾನವಾದಂಥ ಹಣ ಇನ್ನೂ ಬಂದಿಲ್ಲ ಫೆಬ್ರವರಿ ಈ ತಿಂಗಳು ಕೊನೆ ಒಳಗೆ ಬಂದಿಲ್ಲ ಈ ತಿಂಗಳು ಬಂದರೆ ನಾನು ತಕರಾರಿಲ್ಲ ಅದು ಹಣ ಇನ್ನೂ ಕಳೆದ ಸಾರಿ ಏನು ನೀವು ನಿರೀಕ್ಷಣೆ ಮಾಡಿದಿರಿ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಮಾಡಿದಿರಿ ಇದು ಅಂದಾಜು ಎಸ್ಟಿಮೇಟು ಅದರಿಂದ ನಾವು ಇದನ್ನು ಟೀಕೆ ಮಾಡಲಿಕ್ಕೆ ನಾನು ಹೋಗೋದಿಲ್ಲ ಇದು ಸರಿದೂಗಿಸ್ಬೋದು ಆಮೇಲೆ ಕೇಂದ್ರ ಪುರಸ್ಕೃತ ಯೋಜನೆಗಳು ಗ್ರಾಂಟೀನೇಡ್ಸ್ ಆ ಗ್ರ್ಯಾಂಟೀನೇಡ್ಸ್ ಅಲ್ಲಿ ಏನು ನೀವು ಒಂದು ಹದಿನೇಳು ಸಾವಿರ ಕೋಟಿ ಎಕ್ಸ್ಪೆಕ್ಟ್ ಮಾಡಿದ್ದೀರಿ ಗ್ರಾಂಟೀನೇಡ್ಸ್ಗೆ ನಾವು ಕೇಂದ್ರ ಇದರಲ್ಲಿ ಒಂದು ತಕ್ರಾರೇನೆಂದು ಅಂದರೆ ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ಮೊದಲು ನಾವು ಇಲ್ಲಿ ಶಾಸನ ಸಭೆಗೆ ಬಂದಾಗ ಆ ಒಂದು ಮ್ಯಾಚಿಂಗ್ ಗ್ರ್ಯಾಂಟನ್ನು ಏನು ಫಿಕ್ಸ್ ಮಾಡ್ತಾ ಇದ್ರಿ ನಮಗೆ ಯೋಜನೆಗಳನ್ನು ನೀವು ತಗೊಳ್ಳಿ ಆ ಯೋಜನೆಗಳಿಗೆ ನಾವು ಇಷ್ಟು ಪರ್ಸೆಂಟ್ ಕೊಡ್ತೀವಿ ಈಗ ಬೋವಳ್ಳಿ ಕುಡಿಯ ನೀರಿನ ಯೋಜನೆ ಎಂಬತ್ತು ಇಪ್ಪತ್ತಿತ್ತು ಈಗ ಎಲ್ಲಿ ಬಂದು ಈಗ ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆಲ್ಲ ಗ್ರ್ಯಾಂಟಿನೇಡ್ ರೂಪದಲ್ಲಿ ತಗೊಳ್ಳೋಂಥ ಸಂದರ್ಭದಲ್ಲಿ ಭಾಳ ಮಟ್ಟಿಗೆ ಕೇಂದ್ರ ಸರ್ಕಾರ ರಾಜ್ಯದ ಮೇಲೆ ಆಗ್ತಾ ಇದೆ ಐವತ್ತು ಪರ್ಸೆಂಟ್ ಹೋಗಿದೆ ಕೆಲವು ಯೋಜನೆಗಳು ಈಗ ಜೆ ಜೆ ಎಮ್ ಏನು ಕುಡಿಯೋ ನೀರು ಮನಮನಿಗೆ ಗಂಗೆ ಅಂತ ತಂದ್ರಿ ಅದರಲ್ಲಿ ರಾಜ್ಯದ ಪಾಲ್ಗು ಮೂವತ್ತೇಳು ಪರ್ಸೆಂಟ್ ಹಾಕಿದಿರಿ ಪಂಚಾಯತಿಗಳಿಗೆ ಹದಿನೈದು ಪರ್ಸೆಂಟ್ ಹಾಕಿದಿರಿ ಹತ್ತು ಪರ್ಸೆಂಟು ಪಬ್ಲಿಕ್ ಕಾನ್ಸ್ಟ್ರಿಬ್ಯೂಷನ್ ಕೊಡಬೇಕು ಅಂತ ಹೇಳಿದಿರಿ ಈ ರೀತಿ ಆದಾಗ ಸ್ವಲ್ಪ ಎಲ್ಲೋ ಆ ಯೋಜನೆಗಳು ಕುಂಠಿತ ಆಗ್ತವೆ ಈಗ ಕೆಲವು ಯೋಜ ಈಗ ಪಬ್ಲಿಕ್ ಕಾಂಟ್ರಿಬ್ಯೂಷನ್ ಇಲ್ಲ ಯಾರುವೇ ಹಳ್ಳಿ ಕಡೆ ಆ ಜೆ ಜೆ ಮನೆ ಮನೆಗೆ ಗಂಗೆ ಯೋಜನೆಯಲ್ಲಿ ಆದ್ದರಿಂದ ಈ ಕೇಂದ್ರ ಪುರಸ್ಕೃತ ಯೋಜನೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ದಯಮಾಡಿ ಪಬ್ಲಿಕ್ ಕಾಂಟ್ರಿಬ್ಯೂಷನ್ನು ಮತ್ತೆ ರಾಜ್ಯದವರನ್ನ ಜಾಸ್ತಿ ಮಾಡಬೇಡಿ ಆಗ ರಾಜ್ಯದ ಅಭಿವೃದ್ಧಿ ಕೆಲಸಗಳಿಗೆ ಕಂಟಕ ಆಗುತ್ತೆ ಆ ಯೋಜನೆಗಳು ಕುಂಠಿತ ಆಗ್ತವೆ ಅನ್ನೋದಷ್ಟೇ ನನ್ನ ಸಲಹೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಇದರಲ್ಲಿ ಒಟ್ಟು ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರು ಕೋಟಿ ನಾವು ಸನ್ ನಾವು ರೆವಿನ್ಯೂ ರೆಸಿಪ್ಟ್ಸಲ್ಲಿ ರಾಜಸ್ವ ಆದಾಯದಲ್ಲಿ ನಾವು ತಗೋತೀವಿ ಅಂತಕ್ಕಂಥ ಅಲ್ಲ ನಮ್ಮ ಒಟ್ಟಾರೆ ತೆರಿಗೆ ರೂಪದಲ್ಲಿ ನಾವು ತಗೋತೀವಿ ಇದನ್ನು ಖರ್ಚು ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದೀರಿ ಇದರಲ್ಲಿ ಯಾವ್ಯಾವುದು ಖರ್ಚಾಗುತ್ತೆ ಇನ್ನೇನು ಹೆಚ್ಚಕ್ಕೆ ಬಂದ್ಬಿಡೋಣ ಇದಿಷ್ಟು ಆಮೇಲೆ ನಮ್ಗಿನ್ನು ಉಳಿದಿರ್ತಕ್ಕಂಥದ್ದು ಎರಡು ಲಕ್ಷದ ಅರವತ್ತೈದು ಸಾವಿರ ಕೋಟಿಗೆ ಸಾಲ ಸಾಲ ಎಷ್ಟು ತಗತೀವಿ ಅಂತ ಹೇಳಿದಿರಿ ಎಪ್ಪತ್ತೆರಡು ಸಾವಿರ ಕೋಟಿ ನಾವು ಸಾಲ ತಗೋತೀವಿ ಅಂತೇಳಿ ಸದನದ ಮುಂದೆ ಮಂಡಿಸಿದಿರಿ ಡಾಕ್ಯುಮೆಂಟ್ರಿ ಮಂಡಿಸಿದಿರಿ ಎಪ್ಪತ್ತೆರಡು ಸಾವಿರ ಕೋಟಿ ಸಾಲ ಆ ಎಪ್ಪತ್ತೆರಡು ಸಾವಿರ ಕೋಟಿ ಸಾಲದಲ್ಲಿ ಇವತ್ತು ನಿಮ್ಮ ರಾಜಸ್ವದಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಬಡ್ಡಿ ಸೇರುತ್ತೆ ಅದೇನು ನಿಮ್ಮ ಟ್ರೆಜರಿ ಮುಂದೆ ಕೇಳ್ಕೊಂಡು ನಿಮ್ಮನ್ನು ಪತ್ರ ಬರೆದು ತಗೊಂಡೋಗಕ್ಕಲ್ಲ ಚೆಕ್ ಬರೆದು ಡೈರೆಕ್ಟ್ ಟ್ರೆಜರಿಗೆ ಹೋಗುತ್ತೆ ಅವ್ರ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಪ್ರತಿ ತಿಂಗಳ ಅವರ ಬಡ್ಡಿ ಹಣಕ್ಕೆ ಯಾರ್ಯಾರು ಸಾಲ ಕೊಟ್ಟರೆ ಅವ್ರ ಅಕೌಂಟ್ಗೆ ಇರುತ್ತೆ ಅಲ್ಲಿಗೆ ಎರಡು ಲಕ್ಷದ ನಾಲ್ಕು ಸಾವಿರ ಕೋಟಿ ಬದ್ಧತಾ ವೆಚ್ಚ ಕಮಿಟ್ಮೆಂಟ್ ಎಕ್ಸ್ಪೆಂಡಿಚರ್ ಬದ್ಧತಾ ವೆಚ್ಚ ಖರ್ಚು ಮಾಡಲೇಬೇಕಾದಣ ನಿಮ್ಮನ್ನು ಹೇಳಿಕೆ ಕೇಳಿಕೆ ಇಲ್ದಲನೆ ಟ್ರೆಜರಿಯಿಂದ ರಾಜ್ಯದ ಟ್ರಝರಿಯಿಂದ ಖರ್ಚಾಗ್ತಕ್ಕಂಥ ಹಣ ಇದು ಇದನ್ನೇನು ನೀನು ಮಾಡೋಕ್ಕಾಗಲ್ಲ ನೀವು ಇದರಲ್ಲಿ ಹತ್ತು ರೂಪಾಯಿ ತಡೆ ಹಿಡಿಯೋಕ್ಕೂ ನಿಮಗೆ ಶಕ್ತಿ ಇಲ್ಲ ಎರಡು ಲಕ್ಷದ ನಲವತ್ತು ನಾಲ್ಕು ಸಾವಿರ ಓಟೋ ಆಯ್ತು ಎಪ್ಪತ್ತೆರಡು ಸಾವಿರ ಕೋಟಿ ಸಾಲ ತೆಗೆದ್ರಿ ಎಪ್ಪತ್ತೆರಡು ಸಾವಿರ ಕೋಟಿ ಸಾಲದಲ್ಲಿ ಇವತ್ತು ಸಾಲ ತೆಗೆದಿದ್ದೀವಲ್ಲ ನಾವೀಗ ಐದು ಲಕ್ಷದ ಹದಿನೆಂಟು ಸಾವಿರ ಕೋಟಿಗೂ ಅಧಿಕವಾದಂಥ ಸಾಲ ನಮ್ಮ ಮೇಲಿದೆ ಆ ಸಾಲಕ್ಕೆ ಹಸಲು ಪ್ರತಿ ತಿಂಗಳು ಹದಿನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿ ಹೋಗ್ತಾ ಇರುತ್ತೆ ಅದನ್ನೂ ನಿಮ್ಮನ್ನು ನೀನು ಕೇಳೋದಿಲ್ಲ ಅವರೇ ಚೆಕ್ ಬರ್ಕರ್ ಇರ್ತಾರೆ ಟ್ರೆಸರಿಂದ ಅವರೇ ಡ್ರಾ ಮಾಡ್ತಾ ಇರ್ತಾರೆ ಅಲ್ಲಿಗೆಷ್ಟು ಹೋಯಿತು ನೀವು ತಗೊಂಡು ಎಪ್ಪತ್ತೆರಡು ಸಾವಿರ ಕೋಟಿಲಿ ಹದಿನಾಲ್ಕು ಸಾವಿರ ಕೋಟಿ ಅದಕ್ಕೂ ಹೋಯಿತು ಇನ್ನು ರೆವಿನ್ಯೂ ಡಿಫಿಸಿಯೇಟ್ ರೆವಿನ್ಯೂ ಡಿಫಿಸಿಯೇಟ್ಗೆ ಈ ಸಾರಿ ಎಷ್ಟು ಸಾವಿರ ಕೋಟಿ ಹೋಗುತ್ತೆ ಹದಿನಾಲ್ಕು ಸಾವಿರದ ನೂರ ಎಪ್ಪತ್ತೆಂಟು ಕೋಟಿ ರೆವೆನ್ಯೂ ಡಿಫಿಸಿಯೇಟ್ ಹೋಗುತ್ತೆ ಹೋದ್ಮೇಲೆ ನಿಮ್ಗೆ ಉಳ್ಕೊಳ್ಳೋದು ಎಷ್ಟು ಸಾಲ ತೆಗೆದ್ರಲ್ಲಿ ಬಂಡವಾಳ ವೆಚ್ಚಕ್ಕೆ ನಲವತ್ತ್ ಮೂರು ಸಾವಿರದ ಐನೂರ ಎಪ್ಪತ್ತೆರಡು ಕೋಟಿ ನಿಮಗೆ ಈ ರಾಜ್ಯದ ಸರ್ವತೋಮುಖವಾದಂಥ ಅಭಿವೃದ್ಧಿಯನ್ನು ಪಡಿಸಲಿಕ್ಕೆ ಬಂಡವಾಳ ವೆಚ್ಚದಲ್ಲಿ ರಾಜಶ್ವ ರಾಜಸ್ವ ಮುಗ್ದೋಯ್ತೆ ರೆವಿನ್ಯೂ ಡಿಫಿಸಿಯೇಟ್ ಇದೆ ನೀವು ಈ ರಾಜ್ಯದ ಈ ರಾಜ್ಯದಲ್ಲಿ ನಾವು ಆದಾಯವನ್ನು ಸೃಷ್ಟಿ ಮಾಡಿ ಯಾವುದೋ ಒಂದು ತರದ ಟ್ಯಾಕ್ಸನ್ನು ತಂದು ಹಾಕಿ ಮತ್ತೊಂದು ಹಾಕ್ತೀವಿ ಅನ್ನೋದಕ್ಕೆ ನಿಮ್ಮ ಕೈ ಕಟ್ಟಿ ಹೋಗಿದೆ ನಿಮಗೆ ಟ್ಯಾಕ್ಸ್ ಹಾಕ್ಲಿಕ್ಕೆ ಅಂಥದ್ದು ಅಬಕಾರಿ ಒಂದೇ ಅದು ಮ್ಯಾಕ್ಸಿಮಮ್ ಬತ್ತಾಯಿತ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಎಕ್ಸ್ಪೆಕ್ಟ್ ಮಾಡಿದಿರಿ ಅದು ಬರುತ್ತೆ ಈ ಸಾರಿ ಇಪ್ಪತ್ತೈದು ಸಾವಿರ ಕೋಟಿ ಬಂದಿದೆ ಇನ್ನು ನಾಲ್ಕು ಸಾವಿರ ಕೋಟಿ ಬರುತ್ತೆ ಮುದ್ರಾಣ ಸಿಲ್ಕ್ನಲ್ಲಿ ಹನ್ನೆರಡು ಸಾವಿರ ಕೋಟಿ ಎಕ್ಸ್ಪೆಕ್ಟ್ ಮಾಡಿದ್ರಿ ಒಂದು ಸಾರಿ ಬಂದಿದೆ ಈ ಸಾರಿನೂ ಹದಿನೈದು ಸಾವಿರ ಕೋಟಿ ಎಕ್ಸ್ಪೆಕ್ಟ್ ಮಾಡಿದಿರಿ ಬರುತ್ತೆ ಸಾರಿಗೆನಲ್ಲಿ ಅದರಲ್ಲೂ ಒಂದು ಎಂಟು ಸಾವಿರ ಕೋಟಿ ಎಕ್ಸ್ಪೆಕ್ಟ್ ಮಾಡಿದಿರಿ ಕಳೆದ ಸಾರಿ ಏನೋ ವೆಹಿಕಲ್ಗಳು ರಿಜಿಸ್ಟ್ರೇಷನ್ ಕಡಿಮೆ ಆಗಿದ್ದಾವೆ ಏನೇನೋ ರೀಸನ್ಸ್ ಕೊಟ್ಟಿದಿರಿ ನಾನು ಅದೆಲ್ಲ ಪೂರ್ಣ ವಿಶ್ಲೇಷಣೆ ಮಾಡೋಕ್ಕೋದ್ರೆ ಟೈಮ್ ಸಾಕಾಗ್ಕಲ್ಲ ಬೆಲ್ ಹೊಳಿತಾರೆ ಆದ್ರಿಂದ ಅದೂ ಸಾಕಾಗಲ್ಲ ಅದನ್ನೊಂದು ಎಂಟು ಸಾವಿರ ಎಕ್ಸ್ಪೆಕ್ಟ್ ಮಾಡಿದಿರಿ ನಾವು ಒಪ್ಕೊತೀವಿ ಇನ್ನು ಯಾವುದೂ ಸಾಧ್ಯ ಇಲ್ಲ ನೀವು ಉಳ್ಕೊಂಡಿರ್ತಕ್ಕಂಥ ಮೂರು ಸಾವಿರ ಕೋಟಿ ಹಣದಲ್ಲಿ ಈ ರಾಜ್ಯದಲ್ಲಿ ಅಭಿವೃದ್ಧಿ ಏಕ್ ಮಾಡೋಕ್ಕೆ ಸಾಧ್ಯ ಯಾವ್ದನ್ನು ಯಾವುದನ್ನು ತಪ್ಸೋಕ್ಕಾಗೋದಿಲ್ಲ ನೀವು ಸಾಲ ತೀರ್ಸೋ ತಪ್ಸಕ್ಕಾಗಲ್ಲ ಬಡ್ಡಿ ಕಟ್ಟೋದು ಆಗಲ್ಲ ಕಮಿಟ್ಮೆಂಟ್ ಎಕ್ಸ್ಪೆಂಡಿಚರ್ ತಪ್ಸೋಕ್ಕಾಗಲ್ಲ ನಮ್ಮ ರಾಮದಾಸ್ ಅವ್ರು ಹೇಳಿದಂಗೆ ಎರಡು ಲಕ್ಷ ಸಾವಿರ ಕೋಟಿ ನಮ್ಮ ಕೇಂದ್ರ ಸರ್ಕಾರದ ನಮ್ಮ ಪ್ರಧಾನಮಂತ್ರಿಗಳು ಕೊಟ್ಟರೆ ಅವರಿಗೆ ನಾವೆಲ್ಲ ದೊಡ್ಡ ನಮಸ್ಕಾರ ಮಾಡಿ ಇನ್ನು ಚಿರೀಟನೆ ಒಂದು ತೋಡಿಸ್ಬಿಟ್ಟು ಕಳಿಸ್ಬಿಡನ್ಬೇಕಲ್ಲ ಎರಡು ಲಕ್ಷ ಸಾವಿರ ಕೋಟಿ ಏನಾರು ನಮ್ಮ ರಾಜ್ಯದ ಪಾಲಿಗೆ ಬತ್ತು ವಿಶೇಷ ಅನುದಾನ ಅಂತ ಹೇಳಿ ಭಾವ ಅದೇನಾದರೂ ನಿಮ್ಮ ಬಾಯಾರ ದಯದಿಂದ ಸತ್ಯ ಆದರೆ ನಾವು ಭಾಳ ಮಟ್ಟಿಗೆ ಇದ್ರ ಬಗ್ಗೆ ನಾವು ವಿಶ್ಲೇಷಣೆಯನ್ನು ಮಾ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ ನಾನು ಅದಕ್ಕೋಸ್ಕರ ಹೇಳಿದೆ ಏನಾರು ನಿಮ್ಗೆ ಏನಾರು ಸ್ಪೆಷಲ್ ಇನ್ಫಾರ್ಮೇಷನ್ ಬಂದಿದೆಯಾ ಏನಾರ ಪಾರ್ಟಿ ಇನ್ಫಾರ್ಮೇಷನ್ನ ಇಲ್ಲ ಕೇಂದ್ರ ಸರ್ಕಾರದಿಂದ ಏನಾದರೂ ನಿಮ್ಗೆ ಯಾರಾದರೂ ವಿಚಾರಗಳನ್ನು ಹೇಳ್ತಕ್ಕಂಥವ್ರು ಇದ್ದಾರೆ ಇದೇನಾರು ಆಗಿದೆಯಾ ಅಂತಕ್ಕಂಥದ್ದನ್ನು ನಾನು ಸ್ವಲ್ಪ ಮಟ್ಟಿಗೆ ಅದಕ್ಕೆ ಎದ್ದಿದ್ಕೊಂಡು ನಿಮಗೆ ಧನ್ಯವಾದಗಳನ್ನು ಹೇಳಿದೆ ಅದು ಬಂದರೆ ಭಾಳ ಒಳ್ಳೆಯದು ಅಂತಕ್ಕಂಥ ಮಾತನ್ನು ಸತ್ಯ ನಾನು ಹೇಳ್ತೇನೆ ಇನ್ನು ಬಂಡವಾಳ ವೆಚ್ಚದಲ್ಲಿ ನಲವತ್ತ್ಮೂರು ಸಾವಿರ ಚಿಲ್ಲರೆ ಕೋಟಿ ಏನು ಉಳಿದಿದೆ ಇದರಲ್ಲಿ ಈ ರಾಜ್ಯದ ಸರ್ವತೋಮುಖವಾದಂಥ ಅಭಿವೃದ್ಧಿ ಆಗಬೇಕು ನಾವೆಲ್ಲ ಎಮ್ ಎಲ್ ಎಗಳು ಈ ಈ ನಲವತ್ತ್ಮೂರು ಸಾವಿರ ಕೋಟಿನಲ್ಲೇ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕು ಇದು ಬಿಟ್ಟರೆ ಇನ್ಯಾವ ಯಾವ ದುಡ್ಡು ಬರಲಿಕ್ಕೆ ಸಾಧ್ಯ ಇಲ್ಲ ಆ ದುಡ್ಡನ್ನು ಬಿಟ್ಟು ವಿಶೇಷ ಅನುದಾನಗಳು ಏನಾರ ಬಂದರೆ ಗೊತ್ತಿಲ್ಲ ಅದಾದ ಮೇಲೆ ಇನ್ನೊಂದು ಏನಾರು ಬರುತ್ತೆ ಅಂತ ಅನ್ನೋದಕ್ಕೆ ಯಾವುದು ನಮಗೆ ಈ ಜಿ ಎಸ್ ಟಿ ಈ ರ ಮತ್ತು ಅದರಲ್ಲಿ ಮಧ್ಯದಲ್ಲಿ ಈ ರೆವಿನ್ಯೂ ಡಿಫಿಸಿಯೇಟ್ ಯಾಕಾಗಿದೆ ಇದನ್ನು ತಿಳ್ಕೆ ಇದೊಂದು ಸ್ವಲ್ಪ ನಾವು ವಿಶ್ಲೇಷಣೆ ಮಾಡಬೇಕು ರೆವಿನ್ಯೂ ಡಿಫಿಶಿಯೇಟು ಆಗೋದಕ್ಕೆ ಒಂದು ಮೂಲ ಕಾರಣ ನನ್ನ ಒಂದು ಅನುಭವದಲ್ಲಿ ಹದಿನಾಲ್ಕನೇ ಹಣಕಾಸಿನಲ್ಲಿ ಯೋಜನೆಯಲ್ಲಿ ಏನೋ ಒಂದು ನಮಗೆ ಕೊಡ್ತಾ ಇದ್ದರು ನಮಗೆ ನಾಲ್ಕು ಪಾಯಿಂಟ್ ಎಪ್ಪತ್ತೆರಡು ಪರ್ಸೆಂಟೇಜನ್ನು ಕೇಂದ್ರದ ಒಟ್ಟಾರೆ ತೆರಿಗೆಯ ಬಾಬತ್ನಲ್ಲಿ ರಾಜ್ಯಗಳಿಗೆ ಏನು ಹಂಚಾಗ್ತಾರೆ ಆವಾಗ ಆ ಕೇಂದ್ರ ಸರ್ಕಾರಕ್ಕೆ ಬರ್ತಕ್ಕಂಥ ಆದಾಯದಲ್ಲಿ ನಾಲ್ಕು ಪಾಯಿಂಟ್ ಎಪ್ಪತ್ತೆರಡು ಪರ್ಸೆಂಟನ್ನು ಏನು ನಮಗೆ ಕೊಡ್ತಾ ಇದ್ರು ಅದನ್ನು ಈ ಸಾರಿ ಮೂರು ಅರವತ್ತೆರಡಕ್ಕೆ ಮೂರು ಮೂರು ನಲ್ವ ಅರವತ್ನಾಲ್ಕ ಕಿಳಿಸಿದ್ದಾರೆ ನೀವು ಸಾಲವನ್ನು ತೆಗೆದು ರೆವಿನ್ಯೂ ಡಿಫಿಸಿಯೇಟ್ನ ತೀರಿಸೋದಾದರೆ ಈ ಕೇಂದ್ರ ಸರ್ಕಾರದ ತೆರಿಗೆಯಿಂದ ಬರ್ತಕ್ಕಂಥ ಬಾಬತ್ನಲ್ಲಿ ನಮಗೆ ಇನ್ಕಮ್ ಟ್ಯಾಕ್ಸ್ ಕೊಡೋದಿಲ್ಲ ಇನ್ಕಮ್ ಟ್ಯಾಕ್ಸು ಸೇರುತ್ತೇನೋ ಎಲ್ಲ ಟ್ಯಾಕ್ಸ್ಗಳು ಅಂದರೆ ಎಲ್ಲ ಟ್ಯಾಕ್ಸ್ಗಳು ಸೇರುತ್ತೆ ಆದರೆ ಆ ಟ್ಯಾಕ್ಸ್ನಲ್ಲಿ ಒಂದು ತಜ್ಞರು ಹೇಳಿದಂಗೆ ಮೂರು ಮೂರು ಲಕ್ಷ ಮೂರು ಸಾವಿರ ಕೋಟಿ ಮೂರು ಲಕ್ಷ ಕೋಟಿ ಏನು ಒಂದು ಕರ್ನಾಟಕ ರಾಜ್ಯದ ರಾಜ್ಯದಿಂದ ತೆರಿಗೆ ಹೋಗುತ್ತೆ ಕೇಂದ್ರಕ್ಕೆ ಅಂತಕ್ಕಂಥ ಒಂದು ವಿಚಾರ ಇದೆ ಆ ವಿಚಾರದಲ್ಲಿ ನಮಗೆ ಎಷ್ಟು ಪರ್ಸೆಂಟ್ ಬರುತ್ತೆ ಯಾಕೆ ಈ ನಮ್ಮ ಪಾಲಿನ ಹಣ ನಮಗೆ ಬರ್ತಾ ಇಲ್ಲ ಕಾರಣ ಏನು ಅಲ್ಲಿ ಯಾವ ನಿಬಂಧನೆ ಇದೆ ಯಾತಕ್ಕೋಸ್ಕರ ಬರ್ತಾ ಇದೆ ನಿಜವಾಗಲೂ ಅದನ್ನು ನಾವು ವಿಶ್ಲೇಷಣೆ ಮಾಡಬೇಕು ನಾವೇನೋ ಟ್ಯಾಕ್ಸ್ ಕೇಂದ್ರಕ್ಕೆ ಕೊಡ್ತೀವಿ ಕಪ್ ಕಾಣಿಕೆನ ಸಾಮಂತರಾಜ ನಾವು ಅವರು ಮುಖ್ಯ ರಾಜರು ಸಾಮಂತರಾಜರು ನಾವೆಲ್ಲ ಎಲ್ಲ ಮೂ ರಾಜ್ಯಗಳು ನಮ್ಮ ಕೊಡಬೇಕಾದಾಗ ಅವರು ಅದರ ನಮಗೆ ಬರಬೇಕಾದಂಥ ಹಣವನ್ನು ಆ ಪರ್ಸಂಟೇಜ್ ಪ್ರಮಾಣದಲ್ಲಿ ನಮ್ಮ ಕರ್ನಾಟಕಕ್ಕೆ ಯಾಕೆ ಕಡಿಮೆ ಮಾಡ್ತಾರೆ ಇದರಿಂದ ರೆವಿನ್ಯೂ ಡಿ ಪಿ ಸಿ ಎಕ್ಟ್ ಬರ್ದೇ ಇನ್ನೇನಾಗುತ್ತೆ ಆ ರೆವಿನ್ಯೂ ಡಿ ಪಿ ಸಿ ಎಕ್ಟ್ ಬರಬೇಕು ಅದಕ್ಕೆ ಮಾನದಂಡಗಳನ್ನ ಮಾಡ್ಕೊಂಡಿದ್ದಾರೆ ನಾನೊಂದು ಬೆಳಿಗ್ಗೆ ಒಂದು ಪೇಪರಲ್ಲಿ ಓದಿದೆ ಆ ಪೇಪರಲ್ಲಿ ಜನಸಂಖ್ಯೆಯ ಪ್ರಗತಿಯೂ ಒಂದು ಕಾರಣ ಐತೆ ಜನಸಂಖ್ಯೆ ಏರಳಾಗಬೇಕು ಆವಾಗ ಜಾಸ್ತಿ ಟ್ಯಾಕ್ಸಸ್ ಬರುತ್ತೆ ಅಂದರೆ ನೀವು ಹೇಳ್ತೀರಿ ಜನಸಂಖ್ಯೆ ನಾವು ಕಂಟ್ರೋಲ್ ಮಾಡಿದ್ದೀವಿ ಆ ಜನಸಂಖ್ಯೆನ ಏರಳ ಮಾಡಂಗಿಲ್ಲ ಅಂತಕ್ಕಂಥದ್ದು ಒಂದು ಮಾನಸಿಕವಾದಂಥ ಭಾವನೆ ಬಂದಿದೆ ಎಲ್ಲ ಜನಗಳಲ್ಲಿ ಇದರಿಂದ ದೇಶದ ಅಭಿವೃದ್ಧಿ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥ ಭಾವನೆ ಇದೆ ಆದರೆ ಇಲ್ಲಿ ತೆರಿಗೆ ಹಣನ ನಮಗೆ ವಾಪಸ್ ಕೊಡ್ಬೇಕಾದ್ರೆ ಈ ಜನಸಂಖ್ಯೆ ಒಂದು ಕಾರಣ ಅನ್ನೋದಾದರೆ ಈಗ ನಾವು ಜನಸಂಖ್ಯೆ ಹೆಚ್ಚಿಸ್ಬೇಕಂದ್ರೆ ಜನಸಂಖ್ಯೆ ಜಾಸ್ತಿ ಮಾಡಬೇಕಾ ಏನು ಮಾಡಬೇಕು ಅನ್ನೋದನ್ನು ನೀವು ನಿರ್ದೇಶನನಾರು ಕೊಡ್ಬೇಕಲ್ಲ ಜನಸಂಖ್ಯೆ ಹೆಚ್ಚಿಗೆ ಕೇಳಿ ಹಂಗಾರ ಟ್ಯಾಕ್ಸ್ ಬರುತ್ತೆ ಅಂತಕ್ಕಂಥ ಭಾವನೆನಾದ್ರು ಬರಬೇಕಲ್ಲ ಆ ಒಂದು ಮಾನದಂಡಗಳನ್ನು ನೀವೇನು ರಚನೆ ಮಾಡ್ಕೊಂಡಿ ನಾನು ನೋಡಿದೆ ಅರಣ್ಯ ಸಂಪತ್ತು ಅದರ ಅಭಿವೃದ್ಧಿ ಆ ಭಾಳಷ್ಟು ಹೇಳಿದ್ದಾರೆ ಆ ಊರ ಆಧಾರದ ಮೇಲೆ ಅಲ್ಲ ನನ್ನ ಭಾವನೆ ಇರ್ತಕ್ಕಂಥದ್ದು ಆ ರಾಜ್ಯದ ಹಣಕಾಸಿನ ಸ್ಥಿತಿಗತಿ ಮತ್ತು ಆ ರಾಜ್ಯದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಯೋಜನೆಗಳ ಆ ಯೋಜನೆಗಳ ಗಾತ್ರ ಮತ್ತು ಆ ಯೋಜನೆಗಳ ಪ್ರಮಾಣ ಆ ಯೋಜನೆಗಳ ಸಾತ್ವಿಕತೆ ಮತ್ತು ಆ ಯೋಜನೆಗಳಿಗೆ ಗಾಂಭೀರ್ಯತೆ ಇದನ್ನು ಆಧರಿಸಿ ಆ ಕರ್ನ ಒಂದು ರಾಜ್ಯ ಕರ್ನಾಟಕ ರಾಜ್ಯ ಯಾವ ರೀತಿ ಅಭಿವೃದ್ಧಿಯ ಪಥದಲ್ಲಿ ಮುಂದೆ ಹೋಗ್ತಾ ಇದೆ ಅದನ್ನು ಆಧರಿಸಿ ಕೇಂದ್ರ ಸರ್ಕಾರದ ತೆರಿಗೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಅದನ್ನು ಒಂದು ಮಾನದಂಡವಾಗಿ ತಗೋಬೇಕು ಅಂತಕ್ಕಂಥದ್ದು ನನ್ನ ಅನಿಸಿಕೆ ನನ್ನ ವೈಯಕ್ತಿಕವಾದ ಅನಿಸಿಕೆ ಅಲ್ಲ ಅನೇಕ ತಜ್ಞರು ಅದನ್ನು ವಿಶ್ಲೇಷಣೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಆಧಾರವಾಗಿ ಇಟ್ಕೊಂಡು ನಮಗೆ ಮಾಡಿದಾಗ ಆವಾಗ ನಮಗೆ ತೆರಿಗೆಯ ಬಾಬತ್ತು ಜಾಸ್ತಿ ಬರುತ್ತೆ ಕೇಂದ್ರ ಸರ್ಕಾರದಿಂದ ತೆರಿಗೆ ಬಾಬತ್ತು ಜಾಸ್ತಿ ಬಂದಾಗ ನಮಗೆ ರೆವಿನ್ಯೂ ಡಿಫಿಶಿಯೇಟ್ ಕಡಿಮೆ ಆಗ್ತಕ್ಕಂಥದ್ದಕ್ಕೆ ಕಾರಣ ಆಗುತ್ತೆ ಇದು ಒಂದು ಕಾರಣ ಮೂಲಭೂತವಾಗಿರ್ತಕ್ಕಂಥ ಕಾರಣ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ರಿ ಸಮಯ ಇದಕ್ಕೆ ಯಾಕ್ರಿ ಬರ್ಬೇಕು ನಾವು ವಿಧಾನಸಭೆಗೆ ನಾನು ಧರಣಿ ಮಾಡ್ತೀನಿ ಏನ್ರಿ ಪ್ರತಿ ಸಾರಿ ಹಾಗೆ ಮಾಡ್ತೀರಲ್ಲ ಸರ್ ನೀವು ಎಲ್ಲರಿಗೂ ಅವಕಾಶ ಸಿಗುತ್ತಲ್ಲ ಏನು ಅವಕಾಶ ಕೊಟ್ಟರು ಥರ ಮಾಡಿದ್ರೆ ತಾವು ಸರ್ ಇದು ಸರಿಯಾದದ್ದು ಅಲ್ಲ ಸರ್ ಎಷ್ಟು ಅವಕಾಶ ಕೊಟ್ಟರು ಅದೇ ರೀತಿ ಮಾಡ್ತಾರೆ ಅವರು ಪ್ರತಿ ಸಾರಿ ಹಾಗೆ ಮಾಡ್ತಾರೆ ಅವರು ಹಿರಿಯ ಸದಸ್ಯರಾಗಿ ತಾವು ಆತರ ಮಾಡಬಾರ್ದು ಸರ್ ಅಲ್ಲ ತಮ್ಗೆ ಅವಕಾಶ ಕೊಟ್ಟಿದಾರಲ್ಲ ಎಲ್ಲರೂ ಮಾತಾಡ್ಲಿಕ್ಕೆ ಅವಕಾಶ ಆಗ್ಬೇಕಲ್ಲ ಒಬ್ಬರೇ ಮಾತಾಡ್ಬೇಕಾ ಸ್ಪೀಕರ್ ಅವರು ಕೊಟ್ಟಿದ್ದಾರೆ ಸರ್ ಅವ್ರ ನಾಯಕರು ಐದು ತಾಸು ಮಾತಾಡಿದ್ರಿ

ಯಾರು ಇಷ್ಟು ಮಾಡಿದ್ದು ಯಾರು ನಾವು ದೇಶೀ ಸದಸ್ಯರಾಗಿತ್ತಾರೆ ಈ ತರ ಹಾಂ ಅದು ಉಪಾಧ್ಯಕ್ಷರೇ ದೇಶಪಾಂಡೆ ಸಾಹೇಬ್ರು ಎಷ್ಟೊತ್ತು ಮಾತಾಡಿದ್ದಾರೆ ಅಧ್ಯಕ್ಷರೇ ದೇಶಪಾಂಡೆ ಸಾಹೇಬ್ರು ಹದೈದು ನಿಮಿಷ ಕೂಡ ಮಾತಾಡಿಲ್ಲ ಒಂದು ಅರ್ಧ ಗಂಟೆ ಕೊಡಿ ಅಧ್ಯಕ್ಷರೇ ಅಧ್ಯಕ್ಷರೇ ಎಲ್ಲರೂ ಮಾತಾಡ್ಬೇಕಿದೆ ಇನ್ನೂ ಯಾರು ಮಾತಾಡೋವಿದೆ ಮನವ ಇದೆ ಅಯ್ಯೋ ಗಮನ ಸ್ಥಳೀ ಇನ್ನು ಗಮನ ಸ್ಥಳಿಯಾಗ ಬೇರೆ ಇದೆ ಇನ್ನೂ ಬೇಡಿಕೆಗಳ ಮೇಲೆ ಮಾತಾಡೋದು ಇದೆ ಅಧ್ಯಕ್ಷರೇ ಅವ್ರು ಕೊಡ್ಬೋದು ಆಮೇಲೆ ನೀವು ತಪ್ಪು ಮಾತಾಡ್ರಿ ಅಂತ ಯಾರು ಹೇಳಿಲ್ಲ ತಾವು ಹಿರಿಯ ಸದಸ್ಯರಿದ್ರಿ ಎಲ್ಲ ರಿಪೀಟ್ ಮಾಡ್ಕೊಂಡಿದ್ದಾರೆ ಅವರು ಯಾರು ಹೇಳ್ರಿ ಹೇಳಿ ತಾವು ಹದಿನೈದು ನಿಮಿಷ ಹೇಳಿ ಅಲ್ಲ ಈ ರೀತಿ ಹೇಳಿ ಅವರು ಅಧ್ಯಕ್ಷರೇ ಅಧ್ಯಕ್ಷರೇ ರೀ ಹೌದು

ಈಗಲೂ ತಾವು ಕಡಿವಾಣ ಹಾಕಿದ್ರೆ ಯಾವ ಶಾಸಕರು ಅವರು ರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವ್ರ ಕ್ಷೇತ್ರದ

ಅಧ್ಯಕ್ಷ ನಾವು ರಾಜಕಾರಣ ಬಿಲ್ ಪಾಸ್ ಮಾಡೋದಕ್ಕೆ ಒಂದು ನಿಮಿಷಪ್ಪ ರಮೇಶ್ ಕುಮಾರ್ ಸರ್ ಅಪ್ರೋಪ್ರಿಯೇಷನ್ ಬಿಲ್ ಪಾಸ್ ಮಾಡೋದಕ್ಕೆ ಮೂವತ್ತೊಂದು ಲಾಸ್ ನೀವು ಡಿಮಾಂಡ್ಸ್ ತಗೊಳ್ಳೋದು ಏನಾದರೂ ಇದ್ರೆ ಅಪ್ರೋಪ್ರಿಯೇಷನ್ ಬಿಲ್ ಪಾಸ್ ಆದ್ಮೇಲೆ ಮೊದಲೇ ಏನು ತಗೊಳ್ಳೋದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಆದ್ಮೇಲೆ ಎಷ್ಟು ಜನ ಮಾತಾಡಿದ್ದಾರೆ ತಾವೇ ಹೇಳಿ ಪ್ರತಿಪಕ್ಷದ ನಾಯಕರು ಕುಮಾರಸ್ವಾಮಿ ಅವರು ಮಾತಾಡಿದ್ದಾದ್ಮೇಲೆ ಇನ್ನಿಬ್ಬರೇ ಮಾತಾಡಿರೋದು ಏನಾಗುತ್ತೆ ಶಿವಲಿಂಗೇಗೌಡರ ಭಾವನೆ ನನಗೆ ಅರ್ಥ ಆಗುತ್ತೆ ಉಡಾಫಿಗೆ ಏನೋ ಒಂದು ಹೇಳಬೇಕು ಹೊರಟು ಹೋಗಬೇಕು ಅಥವಾ ಮಾತಾಡ್ತಾ ಮಾತಾಡ್ತಾ ಈ ಕಡೆ ತಿರುಗುವಂಥ ಸದಸ್ಯರಾದರೆ ಅದು ಬೇರೆ ಪ್ರಶ್ನೆ ಅವರು ಬಹುಶಃ ಒಂದು ನಾಲ್ಕು ದಿವಸದಿಂದ ಹೋಮ್ವರ್ಕ್ ಮಾಡಿರಬೇಕು ಕೂತ್ಕೊಳ್ಳಿ ಗೌಡ್ರಿ ಕೂತ್ಕೊಳ್ಳಿ ನಾವು ಎಲ್ಲ ಎಲ್ಲ ಒಂದೇ ಆ್ಯಂಗಲ್ಗೆ ಹೋಗಬಾರ್ದು ಅಂತ ನಮ್ಮ ನಮ್ಮದೇ ಅದು ಇಟ್ಕೊಂಡು ಬರ್ತೀವಿ ಈಗ ಈ ಟ್ರೆಂಡ್ ನೋಡಿದಾಗ ನಾನು ಮಾತಾಡೋದಕ್ಕೆ ಹೇಳ್ಬೇಕು ಹೇಳ್ಬಾರ್ದು ಅನ್ನೋ ಭಯ ಇದೆ ನಮ್ಮ ಅನುಭವಕ್ಕೆ ಇಷ್ಟಿಷ್ಟು ದಿವಸ ಸದನದಲ್ಲಿದ್ದು ಒಂದು ವೇಳೆ ನಾವು ಮಾತಾಡೋದು ಇನ್ನೂ ಇದ್ದು ನೀವು ಆ ಕಡೆಯಿಂದ ನಮಗೆ ಒಂದು ಸೂಚನೆ ಕೊಟ್ಟರು ಕೂಡ ನಾವು ಮಾನಸ್ತ್ರ ಆಮೇಲೆ ಒಂದು ನಿಮಿಷ ಮುಂದುವರ್ಸ್ಬಾರ್ದು ಇದು ಭಾಳ ಸೂಕ್ಷ್ಮವಾದ ವಿಚಾರ ಎಲ್ಲೋ ಒಂದು ಕಡೆಗೆ ನಾವು ವಿವೇಚನೆ ಉಪಯೋಗಿಸಿದೆ ಸಮಯದ ಪ್ರಜ್ಞೆ ಇಲ್ಲದೆ ಸದನದ ಸಮಯ ಕಳ್ಕೊಂಡು ಯಾರು ಈಗ ನಾವೆಲ್ಲ ಎರಡೂವರೆಗೆ ಅಂತ ಅನೌನ್ಸ್ ಮಾಡೋದ್ರು ಅಧ್ಯಕ್ಷರು ಎರಡು ಮೂವತ್ತೈದಕ್ಕೆ ಬಂದು ಕೂತೀವಿ ಮೂರು ಹತ್ತಿರವರೆಗೆ ಯಾರೂ ಬರಲಿಲ್ಲ ನಮಗೂ ಒಂದೇ ಟ್ರೀಟ್ಮೆಂಟು ಗೆಸ್ಟ್ ಪ್ರೊಫೆಸರ್ಸು ಯಾವತ್ತೋ ಒಂದು ದಿವಸ ಬಂದು ಹತ್ತು ನಿಮಿಷ ಇದ್ದು ಹೊರಟೋಗ್ತಕ್ಕಂಥವ್ರಿಗೂ ಒಂದೇ ಆದರೆ ನಮ್ಗೆ ಭಾಳ ಅಪಮಾನ ಆಗುತ್ತೆ ನೋವಾಗುತ್ತೆ ನಾವು ಸದನವನ್ನು ಭಾಳ ಗಂಭೀರವಾಗಿ ಆಗಿ ತಗೊಳ್ಳೋರು ಎಲ್ಲರು ಮಾತಾಡೋದನ್ನು ಗಮನಿಸ್ತೀವಿ ಅವ್ರೇನು ಭಾಳ ದೊಡ್ಡ ಆರ್ಥಿಕ ತಜ್ಞರಲ್ಲ ಬಹಳ ದೊಡ್ಡ ಅಕೆಡೆಮಿಕ್ ಬ್ಯಾಕ್ಗ್ರೌಂಡ್ ಬಟ್ ಬಹಳ ವೇ ಗ್ರಾಮ್ಯ ಭಾಷೆಯಲ್ಲಿ ತಮ್ಮದೇ ಆದಂತ ಅವರು ನಾನು ಕೇಳ್ತಾನ ಇದ್ದೀನಿ ಶ್ರದ್ಧೆಯಿಂದ ಒಂದು ಅಕ್ಷರ ಕೂಡ ರಿಪಿಟೇಷನ್ ಇಲ್ಲ ನಾನು ತಾವು ತಪ್ಪು ಮಾಡಿದ್ದೀನಿ ಅಂತ ನಾನು ಹೇಳೋದಿಲ್ಲ ನಿಮ್ಮ ಕಷ್ಟ ನೀವು ಹೇಳ್ತಾ ಇದ್ದೀರಿ ನೀವು ಪೀಠದಲ್ಲಿ ಕೂತಾಗ ನಾವು ಅಲ್ಲಿ ಕೂತು ಕೆಲಸ ಮಾಡ್ತೀವಿ ಆದರೆ ಮಾನ್ಯ ಕೃಷ್ಣ ಬೈರೇಗೌಡರು ಹೇಳಿದಾಗೆ ಬಿ ಎಸ್ ಸಿ ನಿರ್ಣಯ ಆಗಿರೋದು ನಿಜ ನಿರ್ಣಯವನ್ನು ಪುನರ್ ವಿಮರ್ಶೆ ಮಾಡಿ ಅಟ್ಲೀಸ್ಟ್ ಒಂದು ಏಳೆಂಟು ಆದರೂ ಸಭೆಗೆ ಉಪಯೋಗ ಆಗ್ತಕ್ಕಂಥದ್ದು ರೆಕಾರ್ಡ್ಸ್ ಅಲ್ಲಿ ಹೊಡೆದ್ರೆ ನಾಳೆ ಮುಂದಿನ ಜನ ಕೆಲಸಕ್ಕೆ ಬರ್ತದ್ದು ಮಾತಾಡ್ತಕ್ಕಂಥವ್ರಿಗೆ ಸ್ವಲ್ಪ ಸಭೆಯ ಘನತೆಯ ದೃಷ್ಟಿಯಿಂದ ತಾವು ತಾವು ಸಹಕರಿಸಬೇಕು ಅಂತ ವಿನಂತಿ ಆಯ್ತು ಆಯ್ತು ಮಾತಾಡಿ ಸರ್ ನಮಗೆಲ್ಲ ಹೊಸಬರಿಗೆಲ್ಲ ಒಂದು ಅವಕಾಶ ಕೊಡಬೇಕು ಸರ್ ಸನ್ಮಾನ್ಯ ಅಧ್ಯಕ್ಷರೇ ಈಗ ಕೇಂದ್ರ ಸರ್ಕಾರಕ್ಕೆ ನಾವು ತೆರಿಗೆ ಕೊಡ್ತಕ್ಕಂಥ ಹಣದಲ್ಲಿ ಅಂಕಿಅಂಶಗಳ ಪ್ರಕಾರ ನಮ್ಮ ರಮೇಶ್ ಕುಮಾರ್ ಅವ್ರು ಹೇಳಿರು ನಾನು ಎಕನಾಮಿಕ್ಸ್ ಸ್ಟೂಡೆಂಟ್ ನಾನು ಅಂದಿನ ಕಾಲದಲ್ಲೇ ಸರ್ಕಾರಿ ಗೌರ್ಮೆಂಟ್ ಕಾಲೇಜಲ್ಲಿ ಬಜೆಟ್ನ ಮಂಡಿಸಿ ನೂರಕ್ಕೆ ನೂರ ಅಂಕ ಪಡೆದಿರತಕ್ಕಂಥವ್ ನಾನು ಬರೀ ಇಲ್ಲಿ ತಾರಾ ಭಾಷಣ ಮಾಡಕ್ಕೆ ಬರಲ್ಲ ನಾನು ಈ ರಾಜ್ಯದ ಹಣಕಾಸಿನ ಇಕ್ಕಟ್ಟನ್ನ ಕೊಟ್ಟರೆ ನನ್ನ ಟೈಮ ಇಡೀ ಇತಿಹಾಸನ ಬಿಚ್ಚಿ ತಳಿ ಕಿಡ್ತೀನಿ ಬೇಕಾರೆ ಹ ನನಗೆ ಆ ಶಕ್ತಿ ಇದೆ ಆ ಭಗವಂತ ಕೊಟ್ಟಿದ್ದಾನೆ ನಾನು ಹೋಮ್ ವರ್ಕ್ ಮಾಡ್ತೀನಿ ಅದ್ರ ಜೊತೆಗೆ ವಿಚಾರನೂ ತಿಳ್ಕೊಂಡಿದ್ದೀನಿ ಗ್ರಹಿಸ್ಕೊಂಡಿದ್ದೀನಿ ನನ್ನ ಎಕನಾಮಿಕ್ಸ್ ಸ್ಟೂಡೆಂಟ್ ನಾನು ನನ್ನ ಡಿಗ್ರಿ ತಗೊಂಡು ಇಲ್ಲಿ ಬಂದಿರೋದು ಏನೋ ಪಂಚೆ ಶರ್ಟ್ ಹಾಕಿ ಅಂತ ಅಂತೇಳಿ ತಿಳ್ಕೊಬೇಡಿ ಹಾಂ ಪಂಚೆ ಶರ್ಟ್ ಹಾಕೊಂಡು ಏನೋ ಇಲ್ಲಿ ಆರ್ಡಿನರಿ ಮನುಷ್ಯ ಬಂದಂಗೆ ಅಂತ ತಿಳ್ಕೊಬೇಡಿ ಈ ರಾಜ್ಯದ ಇದನ್ನೇ ಹಣಕಾಸಿನ ಪ್ರತಿ ಇಲಾಖೆ ಇಷ್ಟ್ರಿನ ತವರು ಈಚೆಕಡಿ ಬಿಚ್ ಬಿಚ್ ಅದ್ರ ತಿನ್ಬೇಕಾರೆ ಹಾಂ ಟೈಮ್ ಕೊಟ್ರೆ ಕೊಡೋಲ್ಲ ಇಲ್ಲಿ ನನಗೆ ಗೊತ್ತಿದೆ ಯಾತು ಕೊಡ್ತಾರೆ ಟೈಮ ಅಂತೆ ಮಾತಾಡಲಿ ಶಿವಲಿಂಗ್ರು ಕರ್ನಾಟಕ ಶಿವಲಿಂಗ್ರಿ ಒಂದೇ ನಿಮಿಷ ಶಿವಲಿಂಗ್ರಿ ಒಂದೇ ನಿಮಿಷ ಅಧ್ಯಕ್ಷರ ಸ್ವಲ್ಪ ವಿರೋಧ ಪಕ್ಷದಾಗ ಇದ್ದವ್ರಿಗೆ ನೀವು ಅವಕಾಶ ಮಾಡಿಕೊಡ್ಬೇಕು ಮುಂದಾವ್ರೆ ಯಾವ ಪಕ್ಷ ನಮ್ ಕಡೆನ ಬರ್ತಾರೆ ಅವ್ರ ಮತ್ತ ಅದಕ್ಕೆ ಈಗ ಅವಕಾಶ ಮಾಡಿಕೊಟ್ರೆ ಮುಂದೆ ಅವಕಾಶ ಸಿಗುದಿಲ್ಲ ಅವ್ರಿಗೆಲ್ಲ ಮಾತಾಡ್ರಿ ಆ ಕಡೆಯವರೆಲ್ಲ ಇಲ್ಲೇ ಬರ್ತೀರಿ ಈಗ ಈಗ ಮಾತಾಡ್ಲಿ ಬಿಡಿ ಕರ್ನಾಟಕಕ್ಕೆ ವಾಪಸ್ ಬರ್ತಕ್ಕಂಥ ಹಣ ಸಾವಿರ ಕೋಟಿ ಅಂತ ಹೇಳಿದ್ದಾರೆ ಮೂರು ಲಕ್ಷ ಚಿಲ್ಲರೆ ಕೋಟಿನಲ್ಲಿ ಕರ್ನಾಟಕಕ್ಕೆ ವಾಪಸ್ ಬರ್ತಕ್ಕಂತ ನಲ್ವತ್ತೇಳ ಸಾವಿರ ಕೋಟಿ ಹಣನ ನಾವು ತಗೊಂಡು ಏನ್ ಮಾಡೋದು ನಾನೇನು ಯಾರನ್ನು ಟೀಕೆ ಮಾಡಬೇಕು ಅಂತ ಹೇಳೋದಿಲ್ಲ ಇದಕ್ಕೆಲ್ಲ ನಾವು ದೆಹಲಿಯಲ್ಲಿ ಕಳಿಸಿದ್ದೀವಲ್ಲ ಜನಪ್ರತಿನಿಧಿಗಳು ಪಾರ್ಲಿಮೆಂಟ್ ಸದಸ್ಯರು ಪಕ್ಷಾತೀತವಾಗಿ ಹೋರಾಟ ಮಾಡಿ ಈ ಕಾನೂನನ್ನ ಬದಲಾವಣೆ ಮಾಡ್ಕೊಳ್ಳಿ ನೀವು ಕಾನೂನನ್ನ ಬದಲಾವಣೆ ಮಾಡಿ ರಾಜ್ಯಕ್ಕೆ ತೆರಿಗೆ ಹಣನ ಹೆಚ್ಚಿನ ಪ್ರಮಾಣದಲ್ಲಿ ಕೊಡಿ ಅಂತೇಳಿ ಇಲ್ಲ ನಾವೆಲ್ಲ ನಿಯೋಗ ಹೋಗಿ ಮಾನ್ಯ ಪ್ರಧಾನ ಮಂತ್ರಿಗಳ ಹತ್ರ ಹಣಕಾಸು ಮಂತ್ರಿಗಳ ಹತ್ರ ಭಿನ್ನಯಿಸಿಕೊಂಡು ಗ್ರಾಂಟ್ ತರಬೇಕು ಇಲ್ಲ ಅಂದ್ರೆ ಅವರೇ ತಿಳ್ಕೊಂಡು ಈ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ತಿಳ್ಕೊಂಡು ನಮಗೆ ವಿಶೇಷ ಅನುದಾನಗಳನ್ನು ಕೊಡಬೇಕು ವಿಶೇಷವಾದಂಥ ಅನುದಾನಗಳನ್ನು ಆಗಿಂದಾಗೆ ಕೊಡ್ತಾ ಇರಬೇಕು ಅದು ಇಲ್ಲ ಜಿ ಎಸ್ ಟಿ ಮಾಡಿದ್ರಿ ನಾನು ಜಿ ಎಸ್ ಟಿ ಮಾಡಿದಾಗ ನಾನು ವಿರೋಧವಾದಂಥ ಅಭಿಪ್ರಾಯನ ನಾನು ವ್ಯಕ್ತ ಮಾಡಿದ್ದೀನಿ ಈ ಸದನದಲ್ಲಿ ಏನು ಜಿ ಎಸ್ ಟಿ ಏನೋ ಇವತ್ತು ನಾವು ಮಾಡ್ತಾ ಇದ್ದೀವಿ ರಾಜ್ಯದ ಕೈಯನ್ನ ಕಟ್ಟಿ ಕೇಂದ್ರ ಸರ್ಕಾರ ಕೊಡ್ತಾ ಇದೀವಿ ನಾವಿನ್ನ ವ್ಯಾಟಿಲ್ಲ ಅಂದ್ರೆ ನಮ್ಮ ರಾಜ್ಯದಲ್ಲಿ ಯಾವುದೋ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಬಂದಾಗ ಒಂದು ಮಹತ್ತರವಾದಂತ ಯೋಜನೆ ತಗೊಂಡಾಗ ಆ ಯೋಜನೆಗೆ ನಾವು ನೋಡ್ರಪ್ಪ ಇಂತ ಒಂದು ಯೋಜನೆಯನ್ನು ತಗತಾ ಇದ್ದೀವಿ ನಾವು ನಿಮ್ಮ ಮೇಲೆ ಒಂದು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತಾ ಇದ್ದೀವಿ ಟ್ಯಾಕ್ಸ್ ಹಾಕಿ ಅದ್ರ ಮುಖಾಂತರ ಈ ಯೋಜನೆಯನ್ನು ಪೂರ್ಣಗೊಳಿಸ್ತೀವಿ ಅಂತ ಹೇಳ್ತಕ್ಕಂಥ ಧೈರ್ಯ ಕಳ್ಕೊಂಡಿದೀವಿ ನಾವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಜಿ ಎಸ್ ಟಿ ತಗೊಂಡೋಗಿ ಸೆಂಟ್ರಲ್ ಗೌರ್ಮೆಂಟು ಒಂದೇ ಟ್ಯಾಕ್ಸು ಒಂದೇ ಇದು ಅಂತಕ್ಕಂಥ ಭಾವನೆ ಇರಬಹುದು ಆದರೆ ನಿಮ್ಗೆ ಇವು ನಾಲ್ಕು ಬಿಟ್ಟಾರಲ್ಲ ಅಬಕಾರಿ ಮುದ್ರಾಣ ಇವ್ ನಾಲ್ಕೇನಾರ ಇಲ್ದ ಇದ್ರೆ ನಿಮ್ಮ ಸ್ಥಿತಿ ಇನ್ನು ಯಾವ ಸ್ಥಿತಿ ಬರೋದು ಅಂತ ತಿಳ್ಕೊಳ್ಳಿ ಸುಮ್ಮನೆ ಬಂಡವಾಳದ ಭಾಷೆ ಇದಿಲ್ಲದ ಭಾಷಣ ಮಾಡಬೇಡಿ ಏನ್ ಅಂತ ತಿಳ್ಕೊಳ್ಳಿ ನಿಮ್ಮ ಸಂಬಳ ಕೊಡೋಕೆ ದುಡ್ಡು ಇರ್ತತ್ತ ಇವ್ ನಾಲ್ಕನ್ನೇ ನಿಮಗೆ ಬಿಡದ ಇದ್ರೆ ಡೀಸೆಲ್ ಪೆಟ್ರೋಲು ಈ ಸಾರಿಗೆ ಸಬ್ ರಿಜಿಸ್ಟ್ರು ಈ ಅಬಕಾರಿ ಇವ ಇಲ್ದೇ ಇದ್ರೆ ಇವ್ ನಾಲ್ಕರಿಂದ ಎರಡು ಸಾವಿರ ಕೋಟಿ ಬರ್ತಾ ಇದೆ ಇವ ಇಲ್ದೇ ಇದ್ರೆ ಏನಾಗದು ಇವ್ ನಾಲ್ಕನಾರ ಬಿಟ್ರಲ್ಲ ನಿಮ್ ಪಾಲ್ಗೆ ಈಗ ಜಿ ಎಸ್ ಟಿ ನಲ್ಲಿ ಎಪ್ಪತ್ತೇಳು ಸಾವಿರ ಕೋಟಿ ಅಸಸ್ ಮಾಡಿದಿರಿ ಆದ್ರೆ ನಿಮ್ಮ ನೀವು ಈ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ನೀವೇನಾದ್ರೂ ಟ್ಯಾಕ್ಸ್ ನಿಮ್ಗೆ ಅಧಿಕಾರ ಇದೆಯಾ ಇಲ್ಲ ಇದನ್ನೇ ಬಜೆಟ್ ಅನ್ನೋದು ಇದನ್ನೇ ಚರ್ಚೆ ಮಾಡಬೇಕಾಗಿರೋದು ಸೆಸ್ ಜಿ ಎಸ್ ಟಿ ನಲ್ಲಿ ಇಷ್ಟು ಅಂತ ಕೊಡ್ತಾರೆ ಫಿಫ್ಟಿ ಪರ್ಸೆಂಟ್ ನಾವು ತಗತೀವಿ ಆದ್ರೆ ಅದರ ಮೇಲೆ ಸೆಸ್ ಅಂತ ಹಾಕಿರೋರು ಕೇಂದ್ರ ಸರ್ಕಾರದ ಎಲ್ಲ ಕಮ್ಯಾಡಿಟಿಸ್ ಮೇಲೆ ಅವ್ರಿಗೆ ಇಂಟ್ರ ಇಂಟ್ರೆಸ್ಟ್ ಇರೋ ಅಂತ ಭಾವನಾತ್ಮಕವಾಗಿ ಏನೇನು ಸ್ಪಂದನೆ ಇರುತ್ತೋ ಆ ಕಮ್ಯಾಡಿಟಿಸ್ಗೆಲ್ಲ ಸೆಸ್ ಆಗ್ತಾರೆ ಆ ಸೆಸ್ನಲ್ಲಿ ನಾನು ಕೊನೆ ಪಕ್ಷ ನಾನು ಕೇಳ್ತಕ್ಕಂಥದ್ದು ಕೇಂದ್ರ ಸರ್ಕಾರನ ಆಕಸ್ಮಿಕವಾಗಿ ಕರ್ನಾಟಕ ಸರ್ಕಾರಕ್ಕೆ ಸಂದಿಗ್ಧತೆ ಬಂದರೆ ಆ ಸೆಸ್ಸನ್ನಾದ್ರೂ ನಾವು ಜನಗಳ ಮೇಲೆ ಹಿಂಗ ಆಗ್ತಾ ಇದೀವಪ್ಪ ಇಂಥ ಕಮಾಡಿಟಿ ಮೇಲೆ ಈ ಹಣನ ತೆಗೆದುಕೊಂಡು ಈ ರಾಜ್ಯದ ಅಭಿವೃದ್ಧಿಯನ್ನ ಇಂಥದಕ್ಕೆ ನಾವು ವಿನಿಯೋಗ ಮಾಡ್ತೀವಿ ಆ ಸೆಸ್ಸಿನ ಹಣ ಹಾಕ ಜವಾಬ್ದಾರಿ ನಮಗೆ ಕೊಡಿ ಅಂತ ಅದು ಅವರೇ ಹಾಕ್ತಾರೆ ಅವರೇ ಹಾಕ್ಬಿಟ್ಟು ಆ ಸೆಸ್ಸಿನ ಹಣನ ನಮಗೆ ಸಾಲದ ರೂಪದಲ್ಲಿ ಕೊಡ್ತಾರೆ ಆ ನಮ್ದೇ ಹಣ ಅದು ಈ ರಾಜ್ಯದ್ದೇ ಹಣ ಹೋಗುತ್ತೆ ಸಸ್ಯನ ರೂಪದಲ್ಲಿ ಆ ಹಣನ ಸಾಲವಾಗಿ ನಮಗೆ ಕೊಟ್ಟು ಆ ಸಾಲ ತೀರಿಸ್ತಾ ಅಷ್ಟೇ ಅದೇ ಬೆಳಿಗ್ಗೆ ಹೇಳಿದ್ದು ಸಾಲ ಇನ್ನು ಅವರೇನು ಈ ಗ್ಯಾಪನ್ನೇನು ನಿಮಗೆ ವ್ಯಾಟ್ನಿಂದ ಬರ್ತಕ್ಕಂಥ ಸಂದರ್ಭದ ಟ್ಯಾಕ್ಸ್ಗೂ ಜಿ ಎಸ್ ಟಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನಿದೆ ಆ ಗ್ಯಾಪನ್ನು ನಾವು ತುಂಬಿಕೊಡ್ತೀವಿ ಅಂತಕ್ಕಂಥ ವಾಗ್ದಾನ ಏನು ಮಾಡಿದ್ರು ಅದು ಮುಗೀತು ಜೂನ್ ಇಪ್ಪತ್ತೆರಡಕ್ಕೆ ಮುಗಿದ ಮೇಲೆ ಮುಂದೆ ಕಂಟಿನ್ಯೂ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಆ ಕಂಟಿನ್ಯೂಸ್ ಆ ಗ್ಯಾಪು ಒಂದು ಹನ್ನೆರಡು ಹದಿನೇಳು ಸಾವಿರ ಕೋಟಿ ಬರೋದು ಅದು ಬರೆದ ಹೋದರೆ ಹೆಂಗೆ ನಡೆಸ್ತೀರಿ ಯಾವ ಯೋಜನೆ ತಗತೀರಿ ಯಾವ ಕಾಮಗಾರಿಗಳು ತಗತೀರಿ ಯಾವ ರಸ್ತೆ ನಡೆಸ್ತೀರಿ ಹೇಳಿ ನನಗೆ ಅದೇ ಬರ್ಕತ್ತೀರಿ ಒಂದೊಂದು ಇಲಾಖೆಗೆ ಹದಿನೈದು ಎಷ್ಟಿದೆ ನೀರಾವರಿ ಬಗ್ಗೆ ಮಾತಾಡ್ತಿರಲ್ಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಇವತ್ತು ವರ್ಕ್ ಇನ್ ಹ್ಯಾಂಡ್ ವರ್ಗ ವರ್ಕ್ ಇನ್ ಹ್ಯಾಂಡ್ ಇದೆ ಹೊರ ವರ್ಕ್ ಆರ್ಡರ್ ಕೊಟ್ಟಿದ್ದೀರಿ ಎಲ್ಲಿಂದ ಕೊಡ್ತೀರ ಅವೆಲ್ಲ ದುಡ್ಡ ನೀವು ಕಟ್ಟಕೊಡೋ ಇಪ್ಪತ್ತು ಸಾವಿರ ಕೋಟಿನಲ್ಲಿ ಐದು ಪ್ರಿನ್ಸಿಪಲ್ಲು ಎಲ್ಲ ಹೋಗಿ ಉಳ್ಕೊಳ್ಳೋದು ಹದಿನೈದು ಸಾವಿರ ಕೋಟಿ ಹದಿನೈದು ಸಾವಿರ ಕೋಟಿನಲ್ಲಿ ಏನು ಮಾಡ್ತೀರಿ ಎಷ್ಟಿದೆ ನಿಮ್ಮ ಹತ್ರ ಹ್ಯಾಂಡ್ ವರ್ಕಿನ್ ಹ್ಯಾಂಡ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿಗೂ ಅಧಿಕವಾಗಿದೆ ವರ್ಕ್ ವರ್ಕ್ಗಳು ಕಾಮಗಾರಿಗಳು ಎಲ್ಲಿಂದ ತತ್ತೀರಿ ಯಾವ ದುಡ್ಡಲ್ಲಿ ಕಾಮಗಾರಿ ಮುಗಿತವೆ ಒಂದೊಂದು ಪ್ರಾಜೆಕ್ಟ್ ಹತ್ತು ವರ್ಷ ಹದಿನೈದು ವರ್ಷ ಆಗ್ದಲ್ಲ ಏನು ರೀ ಮಾಡ್ತವೆ ಕೇಳರೀ ಇರೋರು ಎತ್ತಿನೊಳೆ ಎತ್ತಿನೊಳೆ ಹನ್ನೆರಡು ಸಾವಿರ ಕೋಟಿ ಸ್ಟಾರ್ಟ್ ಆಯ್ತು ಇವತ್ತು ಇಪ್ಪತ್ತೈದು ಸಾವಿರ ಕೋಟಿ ಬೇಕು ಅಂತಾರೆ ಎರಡು ವರ್ಷ ಮೂರು ವರ್ಷದಲ್ಲಿ ಎತ್ತೊಳೆ ಮುಗಿದೋಗಿದ್ರೆ ಇಲ್ಲ ಐದು ವರ್ಷದ ಟೈಮ್ ಬಾರ್ಡಲ್ಲಿ ಮುಗಿದೋಗಿದ್ರೆ ಎಷ್ಟು ಕೋಟಿಲಿ ಮುಗಿಯೋದು ನೀವು ಪ್ರಲಾಂಗ್ ಮಾಡ್ದಂಗೆ ಎಸ್ಟಿಮೇಟ್ ರೇಟ್ ಜಾಸ್ತಿ ಆಗ್ತವೆ ಎಸ್ ಆರ್ ರೇಟ್ ಜಾಸ್ತಿ ಆಗುತ್ತೆ ಎಲ್ಲ ಜಾಸ್ತಿ ಆಗಿ ಕೊನೆಗೆ ಆ ದುಡ್ಡು ಜಾಸ್ತಿ ಆದಾಗ ಆ ಯೋಜನೆ ಗಾತ್ರ ಜಾಸ್ತಿ ಆಗದಲ್ಲಿ ಏನಾಗುತ್ತೆ ದುಡ್ಡು ಯಾಕಿಲ್ಲ ನಿಮ್ಮ ಹತ್ರ ಯಾಕಿಲ್ಲ ದುಡ್ಡು ಅಂದರೆ ಇದೇ ರೀತಿ ಏನು ಮಾಡ್ತೀವಿ ನಾವು ಮುಂದೆ ಗೆದ್ದು ಬರ್ಬೇಕಲ್ಲ ಅದಕ್ಕೆ ಹೋಗ್ತೀವಿ ಯಡಿಯೂರಪ್ಪನರೇ ಕೊಡಿ ಬೊಮ್ಮಾಯರೇ ಕೊಡಿ ಅಂತೀವಿ ಅಡಿಷನಲ್ ಗ್ರಾಂಟ್ ಬರಿಸ್ಕೊತೀವಿ ಅದೆಲ್ಲ ಹೋಗುತ್ತೆ ಅಡಿಷನಲ್ ಗ್ರಾಂಟಾಗೇ ಉಳಿಯುತ್ತೆ ಅದ್ರ ದುಡ್ಡು ಯಾರಿಗೆ ಅದೃಷ್ಟ ಇರುತ್ತೋ ಯಾರಿಗೆ ಇಂಪ್ಲಿಯನ್ಸ್ ಇರುತ್ತೋ ಅವ್ನು ದುಡ್ಡು ತಗ ಮನೆಗೆ ಓದ್ತಾನೆ ಬಾಕಿಯನ್ನೆಲ್ಲ ಏನು ಮಾಡ್ತಾನೆ ವಿಧಾನಸೌಧ ಸುಂದ ಇದ್ರ ಸುಂದ ವಿಕಾಸ ಸುತ್ತ ಇದ್ರ ಸುತ್ತ ಸುತ್ತಾರೆ ಫೈಲ್ ಇದಿಡ್ಕೊಂಡು ಎಲ್ಲಿ ಎಲ್ಲಿ ಯಾವ ಸಿಸ್ಟಮಲ್ಲಿ ಯಾವ ಹೇಳಿ ನೀವು ಅದರಿಂದ ನಾನು ಹೇಳ್ತಕ್ಕಂಥದ್ದು ಇದಕ್ಕೊಂದು ಅಂತಿಮ ಆಡ್ದೆ ಹೋದರೆ ಹಿಂಗೆ ಹೋದರೆ ಅಂತಿಮ ಆಡ್ದೆ ಹೋದರೆ ಎಲ್ಲರ ಗೌರವ ಹೊಂದಿಸಿ ಹೋಗೋವಂಥ ಕಾಲ ಬರ್ತಾ ಇದೆ ಯಾಕೆ ಮೂರು ಸಾವಿರ ಕೋಟಿನೇ ನಿಮಗೆ ಬಂಡವಾಳ ಉಳಿದಿರೋದು ಇಲ್ಲ ಯಾರು ಇದ್ರೆ ಹೇಳಿ ಜಾಸ್ತಿ ಉಳಿದಿತ್ತೆ ಅಂತ ಅದು ಸಾಲದ ದುಡ್ಡು ಸಾಲ ತೆಗೆಯೋ ದುಡ್ಡು ನಲವತ್ಮೂರು ಸಾವಿರ ಕೋಟಿ ಇದೆ ರೆವೆನ್ಯೂ ಡಿಫಿಷಿಯೇಟ್ ಇರೋದ್ರಿಂದ ಆ ನಲವತ್ಮೂರು ಸಾವಿರ ಕೋಟಿ ಬಿಟ್ರೆ ಈಗ ಸಾಲದ ಪ್ರಮಾಣ ಇನ್ನೂ ನೀವು ಮುಂದಿನ ವರ್ಷ ಜಾಸ್ತಿ ಮಾಡ್ತಾ ಹೋದ್ರೆ ಪೂರ್ಣ ಎಲ್ಲ ಸಾಲಕ್ಕಾಗೆ ಹೋಗೋದಾದ್ರೆ ಅಸ್ಲಿಗೆ ಬಡ್ಡಿಗೆ ಹೋಗೋದಾದ್ರೆ ನಿಮ್ಗೆ ಅಭಿವೃದ್ಧಿಗೆ ಹಣ ಎಲ್ಲಿ ಉಳಿಯುತ್ತೆ ಹೇಳಿ ಯಾವ ಹಣದಲ್ಲಿ ಅಭಿವೃದ್ಧಿ ಮಾಡ್ತೀರಿ ಹೇಳಿ ಇದು ನಮ್ಮ ಮೂಲಭೂತವಾದಂಥ ಪ್ರಶ್ನೆ ಹೊರತು ನಾನು ಯಾರನ್ನು ಟೀಕೆ ಮಾಡ್ತಕ್ಕಂಥದ್ದಲ್ಲ ಅದರಿಂದ ಜಿ ಎಸ್ ಟಿ ಒಂದು ಏನು ನಮಗೆ ನಮ್ಮ ರಾಜ್ಯದ ಟ್ಯಾಕ್ಸನ್ನು ನಾವೇ ಹಾಕ್ಕೊಂಡು ಈ ರಾಜ್ಯನ ಏನು ಯೋಜನೆಗಳನ್ನು ಪೂರ್ಣಗೊಳಿಸ್ತಾ ಇದ್ದೋ ಅದು ಇವತ್ತು ನಿತ್ತೋಗಿದೆ ನಿತ್ತೋಗ್ತಕ್ಕಂಥ ಈ ಜಿ ಎಸ್ ಟಿ ಇದರಿಂದ ನಮಗೆ ಅನ್ಯಾಯ ಆಗಿದೆ ಆದ್ದರಿಂದ ಕೇಂದ್ರ ಸರ್ಕಾರ ಇನ್ಕಮ್ ಟ್ಯಾಕ್ಸು ಆದಾಯ ತೆರಿಗೆ ಯಾ ಕರ್ನಾಟಕ ರಾಜ್ಯದಿಂದ ಎಷ್ಟು ಹೋಗುತ್ತೆ ಅದೊಂದು ಅವ್ರಿಗೆ ಇಟ್ಕೊಂಡಿದಿರಿ ಮೂವತ್ತ್ ಮೂರು ಪರ್ಸೆಂಟ್ ಆಗ್ತೀರಿ ಆದಾಯ ತೆರಿಗೆ ಯಾರನಾರ ಒಂದು ದಿವಸ ಬೆಳಿಗ್ಗೆ ಎದ್ದು ಕೇಂದ್ರ ಸರ್ಕಾರ ಇಷ್ಟು ಲಕ್ಷ ಟ್ಯಾಕ್ಸ್ ರೀ ನೀವು ಅಂತ ಹೇಳಿ ಆ ಅಧಿಕಾರಿಗಳಿಗೆ ಕಳ್ಸಿರೆ ಸಾಯಂಕಾಲದ ಹೊತ್ತಿಗೆ ಖಜಾನೆಗೆ ಖಜಾ ಅಂತ ಉದ್ರಿ ಇನ್ಕಮ್ ಟ್ಯಾಕ್ಸ್ ನಿಮ್ಗೆ ಯಾವ್ದ್ರೆ ಐತೆ ಟ್ಯಾಕ್ಸ್ ಯಾವ್ದಿದೆ ಹೇಳಿ ನನಗೆ ಆ ಟ್ಯಾಕ್ಸ್ ಠಾಣ ಅಂತ ಉದುರುತ್ತೆ ನೀವು ಯೋಚನೆ ಮಾಡಿ ಅಂತ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಎಷ್ಟು ಬರುತ್ತೆ ಅದು ಸಮುದ್ರ ಕೇಂದ್ರ ಸರ್ಕಾರ ನಮ್ಮವೆಲ್ಲ ನದಿ ನದಿಗಳೆಲ್ಲ ಕೊನೆಗೊಂದು ಇದ್ದಾವೆ ಈಗ ನೀರಿಲ್ಲದ ಕೊಳಗಳಾಗ್ತಾ ಇದ್ದಾವೆ ನಮ್ಮವೆಲ್ಲ ಸಮುದ್ರ ಅದು ಆ ಸಮುದ್ರದವರು ನಮ್ಮ ಕಡೆಗೆ ನೋಡ್ಕೋಬೇಕು ರಾಜ್ಯಗಳನ್ನು ಕಾಪಾಡಬೇಕು ನಾವು ಸುಮ್ಮನೆ ಎಮ್ ಎಲ್ ಎಳಲ್ಲಿ ಬಂದು ಏನೂ ಇಲ್ದಲ್ಲೇ ಬರೀ ಲೆಟ್ರ್ ತಗೊಂಡೋಗ್ಬಿಟ್ಟು ತಗೊಂಡೋಗಿ ತಗೊಂಡೋಗಿ ಎಲ್ಲ ಸ್ಪಿಲ್ ಓವರ್ ಮಾಡಿ 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 ಆ ಎಲ್ಓಸಿಗೆ ಆ ಪೊಡೋ ಕಷ್ಟ ಪರಿತಾಪ ಹಾಂ ಅವನು ಮನಸ್ಕೊಂಡು ಹೋಗಿ ಅವ್ನು ಹಿಡ್ಕೊಂಬರೋವತ್ತಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಅದರಿಂದ ಈ ಪರಿಸ್ಥಿತಿಗೆಲ್ಲ ಕೇಂದ್ರ ಸರ್ಕಾರದ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಅನುಕರಣೆ ಕರುಣೆ ರಾಜ್ಯದ ಮೇಲೆ ಇರಬೇಕು ಜಿ ಎಸ್ ಟಿ ಒಳ್ಳೇದು ಅಂತ ನಾನು ಭಾವಿಸಿ ವಾದ ಮಾಡಿದ್ದೆ ಇಂದೊಂದು ಸಾರಿ ನಮ್ಮಲ್ಲಿ ಲಯನ್ ಕ್ಲಬ್ನವರು ಕರೆದಾಗ ನನಗೆ ಆಮೇಲೆ ಗೊತ್ತಾಯ್ತು ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ ಮಂಡಳಿ ಆ ತೀರ್ಮಾನಗಳು ಇದು ನಾವು ಕೈ ಕೊಡ್ದವ್ರ ಕೈ ಕೊಡ್ತಾ ಇದ್ದೀವಿ ಇದು ಒಂದಲ್ಲ ಒಂದು ದಿವಸ ಈ ರಾಜ್ಯದ ಆರ್ಥಿಕ ವ್ಯವಸ್ಥೆಗೆ ಭದ್ರ ಬುನಾದಿ ಆಗದ್ರ ಬದಲು ಕೊಡ್ಲಿ ಬೀಳುತ್ತೆ ಅಂತಕ್ಕಂಥದ್ದನ್ನು ನಾನು ಮಾತಾಡಿದ್ದೆ ಆದ್ದರಿಂದ ಈ ಟ್ಯಾಕ್ಸಿನ ವ್ಯವಸ್ಥೆನಲ್ಲಿ ಭಾಳ ಮಟ್ಟಿಗೆ ನಾವು ಸುಧಾರಣೆಯನ್ನು ಪಡಿಬೇಕು ಅಂತಕ್ಕಂಥದ್ದು ನನ್ನ ಅಭಿಲಾಷೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ರೀತಿ ಈಗ ನಮಗೆ ಕವೆಚ್ಚ ನಾವು ಪಾ ಪೂರ್ಣ ಪ್ರಮಾಣದಲ್ಲಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದೀರಿ ಆಗಿದೆ ತೋರಿಸಿದಿರಿ ವೆಚ್ಚನ ನಮ್ಮ ಬಜೆಟ್ಗಿಂತ ನಮ್ಮ ಇದಕ್ಕಿಂತ ನಾವು ಜೇಚ್ಗೆ ಖರ್ಚು ಮಾಡಿದೆ ಯಾವ ಹಣ ಅದು ಸಾಲದಣ ಅವ್ರು ಹದಿನೆಂಟು ಸಾವಿರಕ್ಕೆ ಕೊಟ್ಟು ಕೊಟ್ಟರಲ್ಲ ಇನ್ನೇನು ಏನು ಮಾಡ್ತೀವಿ ದುಡ್ಡು ಇಟ್ಕೊಂಡು ಎಲ್ಲ ಬಾಬತ್ಗೂ ಖರ್ಚು ಮಾಡಿರಿ ಎಲ್ಲ ಸ್ಯಾಂಟ್ರಲ್ ಸ್ಪಾನ್ಸರ್ ಸ್ಕೀಮ್ಗೆ ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ಗೆ ಹಾಕಿರಿ ನೀವು ಇಟ್ಟಿರ್ತಕ್ಕಂಥದ್ದಕ್ಕಿಂತ ನಮ್ಮ ಸಾಲದ ಹಣದಿಂದ ನಾವು ವೆಚ್ಚವನ್ನು ಜಾಸ್ತಿ ಮಾಡಲಿಕ್ಕೆ ಸಾಧ್ಯ ಆಗಿದೆ ನಮ್ಮ ಉತ್ಪತ್ತಿಯಿಂದ ಅಲ್ಲ ಇದನ್ನು ತಿಳ್ಕೋಬೇಕು ನಮ್ಮ ಉದ ತೆರಿಗೆ ಆದಾಯದಿಂದ ಅಲ್ಲ ತಗೊಂಡಿರ್ತಕ್ಕಂಥ ಸಾಲವನ್ನು ಆ ಯೋಜನೆಗಳಿಗೆ ವೆಚ್ಚ ಮಾಡಿದ್ದೀವಿ ಆದ್ದರಿಂದ ವೆಚ್ಚದ ಪ್ರಮಾಣ ಜಾಸ್ತಿ ಆಗಿದೆ ಅಲ್ಲದೆ ಇದ್ರಲ್ಲಿಂದ ವೆಚ್ಚದ ಪ್ರಮಾಣ ಜಾಸ್ತಿ ಆಗೋದು ಕುಂಠಿತ ಆಗೋದು ಆ ವೆಚ್ಚದ ಪ್ರಮಾಣ ಜಾಸ್ತಿ ಆಗಲಿಕ್ಕೆ ಇದು ಒಂದು ಮೂಲ ಕಾರಣ ಅಂತಕ್ಕಂಥದ್ದನ್ನು ನಾವು ಸಾಲ ತಂದು ನಾನು ದೊಡ್ಡ ದೊಡ್ಡ ಮಾತಾಡಲ್ಲ ವಿರೋಧ ಪಕ್ಷದ ನಾಯಕರು ದೊಡ್ಡ ದೊಡ್ಡ ಮಾತಾಡ್ಬೋದು ಅವರಿಗೆ ತಡೆಯುತ್ತೆ ನಾವು ಚಿಕ್ಕವರು ಇನ್ನೂ ನಾವು ಆ ಮಾತುಗಳನ್ನೆಲ್ಲ ಬಳಸಕ್ಕೆ ಹೋಗೋದಿಲ್ಲ ನಾನು ಆದರೆ ನಾವು ಇಕ್ಕಟ್ಟಿಗೆ ಸಿಗಾಕೇಳ್ತಾ ಇರ್ತಕ್ಕಂಥದ್ದು ಅಕ್ಷರಶಃ ಸತ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಈಗ ನಾವೇ ರಚನೆ ಮಾಡಿಕೊಂಡಿದ್ದು ಎರಡು ಸಾವಿರದ ಎರಡರಲ್ಲಿ ಒಂದು ಬಜೆಟ್ಟು ಯಾವ ರೀತಿ ಇರಬೇಕು ನಮ್ಮ ಹಣಕಾಸಿನ ಪರಿಸ್ಥಿತಿ ಆಗಿರಬೇಕು ಅಂತಕ್ಕಂಥದ್ದನ್ನು ಭಾಳ ಮಟ್ಟಿಗೆ ನಾವು ಒಂದು ನಿಬಂಧನೆಗಳನ್ನು ಎರಡು ಸಾವಿರದ ಎರಡರಲ್ಲಿ ವಿತ್ತೀಯ ನಿಯಮಾವಳಿಗಳನ್ನು ರಚನೆ ಮಾಡಿಕೊಂಡು ಆ ವಿತ್ತೀಯ ನಿಯಮಾವಳಿನಲ್ಲಿ ಏನೇನು ರಚನೆ ಮಾಡಿಕೊಂಡು ರೆವಿನ್ಯೂ ಸರ್ಪ್ಲೇಸ್ ಇರಬೇಕು ಒನ್ನೇದು ಎರಡನೇದು ಫಿಸಿಕಲ್ ರೆಸ್ಪಾ ಡಿಫಿಸಿಯೇಟು ಮೂರು ಪರ್ಸೆಂಟ್ಗಿಂತ ಜಾಸ್ತಿ ಇರಬಾರ್ದು ಅಂತೇಳಿ ಮಾಡ್ಕೊಂಡು ಆಮೇಲೆ ನಾವು ಮಾಡ್ತಕ್ಕಂಥ ಸಾಲ ಇಪ್ಪತ್ತೈದು ಪರ್ಸೆಂಟ್ಗಿಂತ ಜಾಸ್ತಿ ಆಗಬಾರ್ದು ಒಟ್ಟು ಜಿ ಎಸ್ ಟಿ ಪಿಗಿಂತ ಆಂತರಿಕ ಉತ್ಪನ್ನಕ್ಕಿಂತ ಜಾಸ್ತಿ ಆಗಬಾರ್ದು ಯಾವುದು ಆಗಲೇ ಇಲ್ಲ ಕಳೆದ ಸಾರಿ ಆಯಿತು ಇಕ್ಕಟ್ಟಿನ ಪರಿಸ್ಥಿತಿ ಬರುತ್ತೆ ಆವಾಗ ಒಂದು ಪರ್ಸೆಂಟು ವಿತ್ತೀಯ ಕೊರತನೂ ಜಾಸ್ತಿ ಮಾಡ್ಕೊಳ್ಳೋಕೆ ಕೇಂದ್ರ ಸರ್ಕಾರ ಅನುಮತಿ ಕೊಡ್ತು ಕಾನೂನು ಬದಲಾವಣೆ ಮಾಡ್ಕೊಂಡ್ರಿ ಈಗ ಪುನಃ ಈ ಈ ವ್ಯವಸ್ಥೆ ಒಳಗಡೆ ನಾವು ಏನೇನು ವ್ಯವಸ್ಥೆನ ನಾವು ವಿತ್ತೀಯ ನೇಮಗಳನ್ನು ಮಾಡ್ಕೊಂಡಿದ್ದೋ ಅದು ಈಗ ಹೋಗ್ತಾ ಇದೆ ಮೂರು ಪಾಯಿಂಟ್ ಇಪ್ಪತ್ತಾರಕ್ಕೆ ತಲುಪಿದ್ದೀವಿ ನಾವು ಈಗಾಗಲೇ ಮೂರಕ್ಕೆ ಹೋಗ್ಬಿಟ್ಟು ಮೂರು ಪಾಯಿಂಟ್ ಇಪ್ಪತ್ತಾರು ಆದರೆ ನಾವು ಮೂರರೊಳಗೆ ಇರಬೇಕು ಅಂತಂದರೆ ನಾವೇನಾಗಿದ್ದೀವಿ ಆಮೇಲೆ ಸಾಲದ ಸಾಲದ ಪ್ರಮಾಣ ಇಪ್ಪತ್ತೈದರೊಳಗೆ ಇರಬೇಕು ಅಂತ ಇತ್ತು ಎಷ್ಟಕ್ಕೋಗಿದ್ದೀವಿ ಇಪ್ಪತ್ತೇಳು ಪಾಯಿಂಟ್ ನಲವತ್ತೊಂಬತ್ತಕ್ಕೂ ಹೋಗಿದ್ದೀವಿ ಜಾಸ್ತಿ ಆಗಿದೆ ಈಗ ಆ ಅಮೆಂಡ್ಮೆಂಟ್ಗೆ ತಿದ್ದುಪಡಿ ತರಲೇಬೇಕು ಇಲ್ಲಾಂದರೆ ಕಾನೂನಾತ್ಮಕವಾಗಿ ನಾವು ಹಣನ ಖರ್ಚು ಮಾಡೋಕ್ಕೆ ಬರೋದಿಲ್ಲ ಆದ್ದರಿಂದ ಯಾವತ್ತು ವಿತ್ತೀಯ ನಿಯಮಗಳನ್ನು ನಾವೇನು ಮಾಡ್ಕೊಂಡಿದ್ದೀವಿ ಈ ನಿಯಮಾವಳಿಗಳಿಗೆ ಬದ್ಧವಾಗಿರಬೇಕು ಇದನ್ನು ಮೀರಿ ನಾವು ನಡೆದ್ರೆ ಹಣಕಾಸಿನ ಪರಿಸ್ಥಿತಿ ಸರಿ ಇಲ್ಲ ಅಂತೇಳಿ ಸಂದೇಶ ಹೋಗುತ್ತೆ ಮತ್ತೆ ಪರಿಸ್ಥಿತಿ ಸರಿಯೂ ಇರೋದಿಲ್ಲ ನಾವು ಕೆಲಸನೂ ಮಾಡೋಕ್ಕಾಗೋದಿಲ್ಲ ಅಭಿವೃದ್ಧಿ ಕೆಲಸಗಳು ಇದು ಇನ್ಯಾವುದು ಇದ್ದಾಗಲ್ಲ ಸಂಬಳ ನಿಲ್ಲಲ್ಲ ಸಾರಿಗೆ ನಿಲ್ಲಲ್ಲ ಸಾಲದ ಬಡ್ಡಿ ನಿಲ್ಲಲ್ಲ ಸಾಲದ ಅಸುಲು ನಿಲ್ಲಲ್ಲ ಯಾವ್ಯಾವುದೂ ನಿಲ್ಲಲ್ಲ ನಿಲ್ಲದು ಅಭಿವೃದ್ಧಿ ಕೆಲಸಗಳಷ್ಟೇ ಈ ಅಭಿವೃದ್ಧಿ ಕೆಲಸಗಳಿಗೆ ಮಾತ್ರ ಕೊರೋನಾ ಬಂತು ಅಂತ ಹೇಳಿದ್ರು ನಿಜ ಒಂದು ವರ್ಷ ತೀವ್ರವಾದಂಥ ಕೊರೋನಾದಿಂದ ತೊಂದರೆ ಆಗಿದ್ದು ಸತ್ಯ ಇಲ್ಲ ಒಂದು ವರ್ಷ ಆಯಿತು ಆಮೇಲೆ ಟ್ಯಾಕ್ಸಸ್ಸು ಬಂತು ಆ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ದೋ ಆ ಟ್ಯಾಕ್ಸಸ್ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕೊರತೆ ಉಂಟಾಗಲಿಲ್ಲ ಒಂದು ವರ್ಷ ಮಾತ್ರ ಸ್ವಲ್ಪ ಉಂಟಾಯಿತು ಮೇಲೆ ಇವತ್ತಿನವರೆಗೆ ಆ ಟ್ಯಾಕ್ಸ್ ನಾವು ಏನು ಸಂಪನ್ಮೂಲನ ನಾವು ಕ್ರೋಢೀಕರಣ ಮಾಡ್ಕೊತೀವಿ ಅಂತಕ್ಕಂಥ ಭರವಸೆನ ಸದನ ಮುಂದೆ ಕೊಡ್ತೀವಿ ಆ ಸದನದ ಮುಂದೆ ಕೊಟ್ಟಂಥ ಭರವಸೆಗಳು ಇವತ್ತು ಯಾವತ್ತೂ ಆ ಟ್ಯಾಕ್ಸ್ನಲ್ಲಿ ಅದರಲ್ಲಿ ಕಡಿಮೆ ಆಗಿಲ್ಲ ಕಳೆದ ಸಾರಿ ಸಾರಿಗೆನಲ್ಲಿ ಮಾತ್ರ ಒಂದು ಒಂದು ಮುಕ್ಕಾಲು ಸಾವಿರ ಕೋಟಿ ಕಡಿಮೆ ಆಗಿದೆ ಅದು ಮುಂದಿನ ಸಾರಿ ಜಾಸ್ತಿ ಎಂಟು ಸಾವಿರ ಕೋಟಿ ಇಟ್ಕೊಂಡಿದ್ದೀರಿ ಅದರಲ್ಲಿ ಬರಬಹುದು ಆದ್ದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಇವತ್ತು ನಮಗೆ ಕಾಣೋದಿಲ್ಲ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಈ ಕಾನೂನಿಗೆ ನಾವು ತಿದ್ದುಪಡಿ ತರಲೇಬೇಕಾಗಿದೆ ತತ್ತರೆ ಈಗ ಒಟ್ಟಾರೆ ಸಾಲದ ಪ್ರಮಾಣ ಇಷ್ಟಾಗಿದೆ ಇದಾದ ಮೇಲೆ ಇವತ್ತು ಸಾಲ ಎಷ್ಟಾಗಿದೆ ಐದು ಲಕ್ಷದ ಹದಿನೆಂಟು ಸಾವಿರದ ಮುನ್ನೂರ ಅರವತ್ತಾರು ಕೋಟಿ ಆಗಿದೆ ಅದನ್ನು ತೀರ್ಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾವು ಸಾಲನ ಈಗ ಜಾಸ್ತಿ ಹೋಗಿದೀವಿ ಆ ಸಾಲ ಇನ್ನೂ ಮಾಡ್ತಾ ಹೋದ್ರೆ ಆ ಇಂದ ಬರ್ತಕ್ಕಂಥ ಹಣದಲ್ಲೇ ನಮ್ಮ ರೆವಿನ್ಯೂ ಡಿಫಿಸಿಯೇಟ್ ಹಣನ ನಾವು ತೀರ್ಸೋದಾದ್ರೆ ನಾವು ಸಂಕಷ್ಟಕ್ಕೆ ಮುಂದೆ ನಮ್ಮ ರೆವಿನ್ಯೂ ಡಿಫಿಸಿಯೇಟ್ಗೆ ನಮ್ಮ ಸಾಲ ಎಲ್ಲ ಹೊರಟು ಹೋಗುತ್ತೆ ಆ ಕಡೆ ತೆರಿಗೆನೂ ಇಲ್ಲ ಈ ಕಡೆ ಸಾಲ ಮಾಡಿ ನಾವು ರೆವಿನ್ಯೂ ಡಿಫಿಸಿಯೇಟ್ಗೆ ತೀರಿಸ್ತಾ ಹೋದರೆ ನಮ್ಮ ಅಭಿವೃದ್ಧಿ ಕೆಲಸಗಳ ನಮ್ಮ ಯೋಜನೆಗಳ ಕಾರ್ಯ ಏನು ನಮ್ಮ ಯೋಜನೆಗಳು ಯಾವ ರೀತಿ ಕಾರ್ಯಗತ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಸ್ವಲ್ಪ ಇಲ್ಲಿ ಕೂತಿ ಈ ಸದನದಲ್ಲಿ ಚರ್ಚೆ ಮಾಡಿ ಇದಕ್ಕೆ ಮಾರ್ಗೋಪಾಯಗಳನ್ನು ಕಂಡುಹಿಡಬೇಕು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ ಹೊರ್ತು ಯಾರನ್ನು ಇಲ್ಲಿ ನಿತ್ಕಂಡು ಟೀಕೆ ಮಾಡೋದು ಇದು ಮಾಡೋದು ನಮ್ಮ ಉದ್ದೇಶ ಅಲ್ಲ ಇದನ್ನು ನಾನು ಈ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಈಗ ಕೇಂದ್ರ ಸರ್ಕಾರದ ಈಗ ಹಣದುಬ್ಬರ ಜಾಸ್ತಿ ಆಗಿದೆ ಆರು ಪರ್ಸೆಂಟ್ ಆಗಿದೆ ಅಂತೇಳಿ ಎಲ್ಲ ಎಕನಾಮಿಸ್ಟ್ ಹೇಳ್ತಾಯಿದ್ರು ಆರ್ಥಿಕ ತಜ್ಞರು ಹಣದುಬ್ಬರ ಹೋಯ್ತು ಆರು ಪರ್ಸೆಂಟ್ ಕೊಟ್ಟೋಗಿದೆ ಇನ್ನು ಮುಂದೆ ಕಷ್ಟ ಹಣಕಾಸಿನ ಸ್ಥಿತಿಗತಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡೋಕೆ ಹೋಗಲ್ಲ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಕ್ಕೋದ್ರೆ ಭಾಳ ಟೈಮ್ ಹಿಡಿಯುತ್ತೆ ಆಮೇಲೆ ಆಗಲೇ ಹೇಳಿದ್ದೀನಿ ಕೇಂದ್ರ ಸರ್ಕಾರದ ಅನುಪಾತಗಳು ಕೇಂದ್ರ ಸರ್ಕಾರ ಇನ್ನೇನು ಮಾಡಬೇಕಾಯಲ್ಲ ನಿಮ್ಮ ಯೋಜನೆಗಳು ಏನು ಕೊಡ್ತೀರಿ ಅದಕ್ಕೆ ನೀವು ಯೋಜನೆ ತಗೋಬೇಕಾದ್ರೆ ನಿಮ್ಮ ಪ್ರಮಾಣ ಏನು ಘೋಷಣೆ ಮಾಡಿರ್ತೀರಿ ಅದೇ ಪ್ರಮಾಣ ನಮ್ಮ ಇವರು ಹೇಳ್ತಾ ಇದ್ರು ಮನೆಗಳದು ಹೌಸಿಂಗ್ ಫಾರ್ ಆಲ್ ನೀ ಸತ್ಯ ಅದು ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿರೋದು ಸತ್ಯ ಆದರೆ ಅಲ್ಲೇನಾಗಿದೆ ಆ ಯೋಜನೆ ಕಾರ್ಯಗತ ಆಗ್ಬೇಕಾರೆ ಕೇಂದ್ರ ಸರ್ಕಾರದ ಪಾಲು ಇಷ್ಟು ರಾಜ್ಯ ಸರ್ಕಾರದ ಪಾಲಿಷ್ಟು ಫಲಾನುಭವಿಯ ಪಾಲಿಷ್ಟು ಅಂತ ಹಾಕಿದೆ ನಾವು ಸರಿಯಾದ ರೀತಿ ಅಕ್ಪತ್ರನೇ ಕೊಟ್ಟಿಲ್ಲ ಅವ್ರು ಸಿವಿಲ್ ಸ್ಕೋರ್ ಇಲ್ಲದಲ್ಲೇ ನಾವು ಸಾಲ ಕೊಡಲ್ಲ ಅಂತ ಹೇಳಿದರೆ ಮನೆಗಳೆಲ್ಲ ಅಲ್ಲಿ ನಿಂತಿದ್ದಾವೆ ಮುಂದಕ್ಕೆ ಹೋಗಕ್ಕೆ ಗತಿ ಇಲ್ಲ ಮುಂದಕ್ಕೆ ಹೋಗಕ್ಕಾಗಲ್ಲ ಅವರು ಅವ್ರೇನು ತಿಳ್ಕೊಂಡಿದ್ದಾರೆ ಜನತಾ ಮನೆಗಳು ಮನೆಗಳು ಅಂತಂದರೆ ಪುಕ್ಕಟ್ಟೆ ಯಾವುದೇ ರೀತಿಯಿಂದ ನಾವು ದುಡ್ಡು ಕಟ್ಟಂಗಿಲ್ಲ ಅಂತಕ್ಕಂಥದ್ದನ್ನ ನಾವೇ ಭಾಷಣ ಮಾಡಿರ್ತೀವಿ ನಾ ಕೋಟಾ ಕ್ಷಣಕ್ಕೆ ಹೊಡಿತೀವಿ ಭಾಷಣ ನಿನಗೆ ಮನೆ ಕೊಟ್ಟಿದ್ದೀವಿ ನೀನೇನಿಲ್ಲ ಮೂರುವರೆ ಲಕ್ಷದ ಮನೆ ನಿನಗೆ ನಾವು ಕಟ್ಟಿಸ್ಕೊಡ್ತೀವಿ ಅಂತ ಭಾಷಣ ಹೊಡೆದಿರ್ತೀವಿ ಈಗ ಹೋಗ್ಬಿಟ್ಟು ಒಂದೂವರೆ ಲಕ್ಷ ನಿಂದು ಕೊಟ್ಟು ಅಂತ ಅಂದರೆ ಅವ್ರು ಏನು ಮಾಡ್ತಾಯಿದ್ರೆ ಇವತ್ತೆಲ್ಲ ಕುಂಟು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕುಂಠಿತ ಬಿದ್ದಾವೆ ಇದನ್ನು ಯಾಕೆ ಸತ್ಯ ಮರಮಾಚ್ಕೆತೀರಿ ಇದಕ್ಕೇನಾರು ಒಂದು ದಾರಿ ಕಂಡಿಡಿಬೇಕಲ್ಲ ದಾರಿ ಕಂಡುಹಿಡಿದಲೆ ಇದ್ರೆ ಆಗುತ್ತೆ ಹೌಸಿಂಗ್ ಫಾರ್ ಆಲ್ ಸ್ಕೀಮು ತಂದದ್ದು ನಿಜ ಒಳ್ಳೆಯ ಯೋಜನೆ ನಾನು ಅದ್ರ ಬಗ್ಗೆ ಎರಡನೇ ತಕರಾರಿಲ್ಲ ನಾನು ಆದರೆ ಯೋಜನೆ ಏನಾಗಿದೆ ಯೋಚನೆ ಮಾಡಿ ಇವತ್ತು ಎಲ್ಲಿ ನಿಂತಿದೆ ನಮ್ಮಲ್ಲೇ ಸಾವಿರದ ಮುನ್ನೂರು ಮನೆ ಕೊಟ್ಟರು ಸಾವಿರದ ಮುನ್ನೂರು ಮನೆಗೆ ಎಲ್ಲ ಲಿಂಟ್ ಲೆವೆಲ್ಲು ಇದ್ರ ಲೆವೆಲ್ಲಿ ನಿಂತವೆ ಏನಂತ ಕೇಳಿದರೆ ಕೇಂದ್ರದ್ದು ಬಂದಿದೆ ದುಡ್ಡು ರಾಜ್ಯದ್ದು ಬಂದಿದೆ ಫಲಾನುಭವಿದು ಬಂದಿಲ್ಲ ಫಲಾನುಭವಿ ಕೇಳಿದರೆ ಬ್ಯಾಂಕ್ನವ್ರು ಕೊಡಿ ಸಾಲ ಬಂದರೆ ಸಿವಿಲ್ ಸ್ಕೋರ್ ಇಲ್ಲ ಅವ್ನಿಗೆ ಅವ್ನು ಕೂಲಿ ಮಾಡ್ಕೊಂಡು ಜೀವನ ಮಾಡೋಣ ಸಿವಿಲ್ ಸ್ಕೋರ್ ಎಲ್ಲಿಂದ ತರೋಣ ನಾವು ಸಿವಿಲ್ ಸ್ಕೋರ್ ಇಲ್ಲ ಅವ್ನಿಗೆ ಸಾಲ ಕೊಡೋಕ್ಕೆ ಬರೋದಿಲ್ಲ ಆ ಮನೆ ಮೇಲೆ ಕೊಡಿ ಅಂದರೆ ಹಕ್ಕುಪತ್ರ ಪತ್ರ ಸರಿ ಇಲ್ಲ ಪತ್ರ ಸರಿಯಾಗಿ ಕೊಡಿ ಈ ತಕರಾರನ್ನು ಬಗೆಹರಿಸಿ ನಮಗೇನು ಇದ್ರ ಈ ಒಳ್ಳೆ ಕೆಲಸ ಮಾಡಿದರೆ ಜನ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಅದಕ್ಕೆ ನಾನು ಯಾವುದೇ ಇದನ್ನು ಮಾಡೋದಿಲ್ಲ ನಾನು ಇದಕ್ಕೆ ಯಾರನ್ನು ಟೀಕೆ ಮಾಡತಕ್ಕಂಥದ್ದಲ್ಲ ಈಗ ಕೇಂದ್ರ ಸರ್ಕಾರ ನಾನು ಒಂದೊಂದು ಪೇಪರ್ ಓದ್ತಾಯಿರ್ತೀನಿ ವಿಶೇಷ ಅನುದಾನಗಳನ್ನು ಕೊಡುತ್ತೆ ರಾಜ್ಯ ಇಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕಿದಾಗ ಹವಾಮಾನ ವೈಪರೀತ್ಯದಿಂದ ಉಂಟಾಗ್ತಕ್ಕಂಥ ಕೆಲವೊಂದು ವ್ಯವಸ್ಥೆ ಒಳಗಡೆ ಅನೇಕ ಅನುದಾನಗಳನ್ನು ಕೊಡ್ತಾರೆ ಎಷ್ಟು ತಂದಿದ್ದೀರಿ ನಮ್ಮ ಕರ್ನಾಟಕ ರಾಜ್ಯ ಕೇಳಿ ಎಷ್ಟು ಬಂದಿದೆ ಹೇಳ್ರಪ್ಪ ಒಲಿ ಎಷ್ಟು ಮಳೆಯಿಂದ ಹಾನಿಯಾಗಿದೆ ಎಷ್ಟು ಆಗಿದೆ ಅದ್ರ ಜೊತೆಗೆ ನಾವು ಹೋಗಿ ಬೊಮ್ಮಾಯರ ಹತ್ರ ಈಶ್ವರಪ್ಪನವ್ರ ಹತ್ರ ಬರ್ಸ್ಕೊಂಬತ್ತೀವಲ್ಲ ಆ ವಿಶೇಷ ಅನುದಾನ ಆ ರೀತಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಪುರಸ್ಕೃತ ಯೋಜನೆಗಳ ಜೊತೆ ಕೊಡೋದ್ರ ಜೊತೆಗೆ ಅಡಿಷನಲ್ ಆಗಿ ಒಂದೊಂದು ಇಲಾಖೆಗೆ ಇಷ್ಟಿಷ್ಟು ಅಂತೇಳಿ ಅವನ್ನು ಆ ಇಲಾಖೆಯನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥ ದೃಷ್ಟಿಯಿಂದ ಆ ಇಲಾಖೆ ಅಭಿವೃದ್ಧಿ ಕಾರ್ಯಗಳನ್ನು ಯೋಜನೆಗಳನ್ನು ಮುಂದುವರಿಸ್ತಕ್ಕಂಥ ದೃಷ್ಟಿಯಿಂದ ಕೆಲವೊಂದು ಸಂದರ್ಭದಲ್ಲಿ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ನಿಮ್ಮ ನಿಮ್ಮ ನಮ್ಮ ದುಡ್ಡಲ್ಲಿ ಆಗೋಲ್ಲ ನಮ್ಮ ದುಡ್ಡಲ್ಲಿ ಸಾಧ್ಯವೇ ಇಲ್ಲ ರಾಜ್ಯನ ಅಭಿವೃದ್ಧಿ ಮಾಡೋಕ್ಕೆ ಕೇಂದ್ರನೇ ಬರಬೇಕು ಮಧ್ಯಸ್ಥಿಕೆ ವಹಿಸಬೇಕು ಕೇಂದ್ರನೇ ಕೊಡಬೇಕು ನಾನು ಇವ್ರು ಯಾರನ್ನು ಸುಮ್ಮನೆ ಹೋಯ್ ಬೊಮ್ಮಾಯರ್ನ ಬೈದ್ರು ಪಾಪ ಬೊಮ್ಮಾಯಿಯವರು ಏನು ಮಾಡ್ತಾರೆ ಅಲ್ಲಿ ಇರೋದು ಬಂಡವಾಳವೇ ಅಷ್ಟು ಆ ಬಂಡವಾಳದಲ್ಲೇ ಎಲ್ಲ ಆಗ್ಬೇಕಲ್ಲ ಈ ಸರಿ ನಲವತ್ತ್ಮೂರು ಸಾವಿರ ಕೋಟಿ ಇರೋದು ಬಂಡವಾಳ ಅದು ಸಾಲ ತೆಗೆದಿರೋ ದುಡ್ಡು ರೆವಿನ್ಯೂ ಡಿಫಿಸಿಯೇಟ್ ಆಗಿರೋದ್ರಿಂದ ಅದರಿಂದ ಆಗೋದಿಲ್ಲ ಸಾಧ್ಯ ಇಲ್ಲ ಅದನ್ನು ಮಾಡ್ತಕ್ಕಂಥ ವ್ಯವಸ್ಥೆನ ಅವರು ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಆಮೇಲೆ ಈ ಜಿ ಟಿ ಗ್ಯಾಪ್ನ ಇಲ್ಲ ಹೇಳಿ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಏನಾದರೂ ಮಾಡಿ ಜಿ ಎಸ್ ಟಿ ಗ್ಯಾಪನ್ನು ತುಂಬಿಕೊಡಿ ಇಲ್ಲ ಅಂದರೆ ನಮ್ಮ ರಾಜ್ಯದ ಆದಾಯದ ತೆರಿಗೆ ಒತ್ತಾಯ ಮಾಡಬೇಕಾದ ನಾನಂತೂ ಒತ್ತಾಯ ಮಾಡ್ತೀನಪ್ಪ ನಮ್ಮ 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 ಆದಾಯ ಉಂಟು ನಮ್ಮ ರಾಜ್ಯ ಉಂಟು ನಿಮಗೆ ಬಾಕಿ ತೆರಿಗೆಗಳ ಮೂಲದಿಂದ ಏನು ಬರುತ್ತೆ ಅದನ್ನು ಕೊಡಿ ಅದರಲ್ಲಿ ಏನು ಕೊಡಲ್ಲ ನೀವು ಬಾಕಿ ಮೂಲದಿಂದ ಹೋಗೋ ತೆರಿಗೆನಲ್ಲಿ ಮಾತ್ರ ಕೊಡಬೇಕಾದಂಥ ಪರ್ಸೆಂಟೇಜನ್ನು ನಲವತ್ತೆರಡು ಪರ್ಸೆಂಟ್ ಕೊಡಬೇಕು ಅಂತ ಇದ್ದದನ್ನು ಕೇವಲ ಎಷ್ಟು ಪರ್ಸೆಂಟೇಜು ನಲವತ್ತೇಳು ಸಾವಿರ ಕೋಟಿ ವಾಪಸ್ ಕೊಡ್ತಾಯಿದ್ರಿ ಮೂರು ಸಾವಿರ ಲಕ್ಷ ಕೋಟಿ ತಗೊಂಡು ಇದನ್ನು ನೀವು ಅರ್ಥ ಮಾಡಿಕೊಂಡು ಇದನ್ನು ಕೊಡಬೇಕು ಕೊಡಲೇಬೇಕಾಗತ್ತೆ ಅಂತಕ್ಕಂಥ ಒತ್ತಾಯ ನನ್ನದು ಅಂತಕ್ಕಂಥ ಮಾತನ್ನು ಸತ್ಯ ಈ ಸಂದರ್ಭದಲ್ಲಿ ಹೇಳಿ ಅದಾದ ಮೇಲೆ ಸನ್ಮಾನ್ಯ ಅಧ್ಯಕ್ಷರೇ ನಮ್ಮ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದರು ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀವಿ ಅಂತ ಒಳ್ಳೆ ಘೋಷಣೆ ನಾನು ಅದ್ರ ಬಗ್ಗೆ ತಕರಾರಿಲ್ಲ ಹೆಂಗೆ ಘೋಷಣೆ ಹೆಂಗೆ ದ್ವಿಗುಣ ಮಾಡ್ತೀರಿ ದ್ವಿಗುಣ ಮಾಡಬೇಕು ರೈತರ ಆದಾಯನ ಅಂದರೆ ರೈತ ಮೊದಲು ಅವನಿಗೆ ಉತ್ತಮವಾಗಿರ್ತಕ್ಕಂಥ ನೀರಾವರಿಯನ್ನು ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬೇಕು ಕೊನೆ ಪಕ್ಷ ಅಂತರ್ಜಲವನ್ನು ಹೆಚ್ಚಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆರೆ ಕೆರೆಗೆ ನೀರನ್ನು ತುಂಬಿಸ್ತಕ್ಕಂಥ ಪ್ರಾಮಾಣಿಕವಾದಂಥ ಕೆಲಸ ಆಗಬೇಕು ಅಂತರ್ಜಲ ಹೆಚ್ಚಿಸಬೇಕು ಅದಕ್ಕೆ ನಾವು ಕೈ ಹಾಕಿಲ್ಲ ಅಂತರ್ಜಲವನ್ನು ಹೆಚ್ಚಿಸಿ ಇವತ್ತಿನ ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ ಪಂಪ್ಸೆಟ್ಟು ಮತ್ತೊಂದನ್ನು ಉಪಯೋಗಿಸ್ಕೊಂಡು ಅವರು ತನ್ನ ಬೆಳೆಯನ್ನು ಬೆಳೀಬೇಕು ಬೆಳೆ ಬೆಳೀಲಿಕ್ಕೆ ಅವರಿಗೆ ಉತ್ತೇಜನಗಳನ್ನು ಕೊಡಬೇಕು ಆ ಉತ್ತೇಜನಗಳನ್ನು ಕೊಡೋದ್ರ ಜೊತೆಗೆ ಯಾವ ರೀತಿ ಬೆಳೆ ಬೆಳೆಸಬೇಕು ಮಹಾತ್ಮ ಗಾಂಧೀಜಿಯವರು ಅವತ್ತೇ ಹೇಳೋಗಿದ್ದಾರೆ ಈ ದೇಶದ ಭಾರತದ ಬೆನ್ನೆಲುಬು ರೈತ ಆ ರೈತ ಮಾನವ ಸಂಪತ್ತು ಅಂತಕ್ಕಂಥದ್ದು ಹೇಳಿ ಕೇಳಿ ಬಂದಿಲ್ಲ ಭಾರತ ದೇಶಕ್ಕೆ ದೈವದತ್ವವಾಗಿ ಬಂದಿರತಕ್ಕಂಥ ಸಂಪತ್ತು ಅದು ಮಾನವ ಸಂಪತ್ತು ಆ ಸಂಪತ್ತನ್ನು ಸದೃಢವಾಗಿ ಬೆಳೆಸ್ಕೊಳ್ಳಿ ಇವತ್ತು ಎಷ್ಟು ಜನ ಉಕ್ರೇನ್ ಅಲ್ಲಿದ್ದಾರೆ ಎಷ್ಟು ಜನ ಹೊರ ನಮ್ಮಲ್ಲೇ ಬಂಡವಾಳ ಹೂಡಿದ್ರೆ ಈ ಮಾನವ ಸಂಪತ್ತು ಹೋಗ್ತಾ ಇತ್ತು ಅಲ್ಲೆಲ್ಲ ದೇಶ ಏನಾಗಿದೆ ಈ ಮಾನವ ಸಂಪತ್ತು ನಮ್ಮಲ್ಲಿ ಬಂಡವಾಳದ ಕೊರತೆಯಿಂದ ಅವರನ್ನು ಅವರ ಇದನ್ನು ಪ ಇದು ಮಾಡೋದ್ರಿಂದ ಇವತ್ತು ಎಲ್ಲ ಹೋಗಿದ್ದಾರೆ ಆದ್ದರಿಂದ ಇವತ್ತು ನಾವು ಬಂಡವಾಳನ ಓಡಿಕೊಡ್ಬೇಕು ಬಂಡವಾಳನ ಹಾಕಿ ಆ ಆ ಇಲ್ಲಿ ಉಳಿಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕಾಯಿತು ಅದಾಗಿಲ್ಲ ಅದು ಒಂದು ಕಡೆ ನಾನು ಅದ್ರ ಬಗ್ಗೆ ನಾನು ತಕರಾರು ತೆಗಿಯೋದಿಲ್ಲ ಆದರೆ ಇವತ್ತು ಇವತ್ತಿನ ವ್ಯವಸ್ಥೆ ಒಳಗಡೆ ಆ ಬಂಡವಾಳನ ಹೂಡಿಕೆನಲ್ಲಿ ನಾವು ಆ ರೈತರನ್ನು ಉಳಿಸ್ಕೊಳ್ಳಿಕ್ಕಾಗಿಲ್ಲ ಉದ್ಯೋಗ ಸೃಷ್ಟಿ ಆಗಿಲ್ಲ ಉದ್ಯೋಗದ ಸೃಷ್ಟಿ ಆಗದೇ ಇರೋದ್ರಿಂದ ಅವ್ರು ಹೋಗಿದ್ದಾರೆ ರೈತರು ಇವತ್ತು ರೈತರು ಇವತ್ತು ಆ ಮಹಾತ್ಮ ಗಾಂಧೀಜಿ ಹೇಳಿದಂಥ ಕನಿ ಇದರಲ್ಲಿ ಅವ್ರೇನು ಹೇಳಿದ್ದಾರೆ ರೈತ ಬೆಳೆಯತಕ್ಕಂಥ ಇನ್ಮುಂದೆ ವೈಜ್ಞಾನಿಕತೆ ಈ ದೇಶದಲ್ಲಿ ಹೆಚ್ಚಾಗ್ತಾ ಇದೆ ಪ್ರಪಂಚದಲ್ಲಿ ರೈತ ಬೆಳೆದಂಥ ಎಲ್ಲ ಪದಾರ್ಥಗಳು ಕೈಗಾರಿಕೆಯ ಕಚ್ಚಾ ಸಾಮಗ್ರಿಗಳಾಗಬೇಕು ಅನ್ನೋ ಪದ ಹೇಳೋಗಿದ್ದಾರೆ ಕೈಗಾರಿಕೆಗಳಿಗೆ ಕಚ್ಚಾ ಸಾಮಗ್ರಿಗಳಾಗಬೇಕು ಆಗ ರೈತನ ಉನ್ನತಿ ಆಗುತ್ತೆ ರೈತನ ಬದುಕು ಚೆನ್ನಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ನೀರಾವರಿಯನ್ನು ಕೊಟ್ಟ ಮೇಲೆ ಉತ್ತಮವಾದಂಥ ಶಕ್ತಿಯನ್ನು ಕೊಡಬೇಕು ಅದಾದ ಮೇಲೆ ರೈತನಿಗೆ ಬೆಳೆ ನೀತಿಯನ್ನು ತರಬೇಕು ಬೆಳೆ ನೀತಿಯನ್ನು ತಂದು ಆ ಬೆಳೆಯನ್ನು ಬೆಳೆದಂಥ ರೈತನಿಗೆ ಉತ್ತಮವಾದಂಥ ಎಮ್ ಎಸ್ ಪಿ ರೈಟ್ನಲ್ಲೋ ಮತ್ತೊಂದರಲ್ಲೋ ಧೈರ್ಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ನೀನು ಉತ್ಪತ್ತಿ ಮಾಡು ಬೆಳಿ ನಿನಗೆ ನಾವು ಹಿಂದಿದ್ದೀವಿ ಅಂತಕ್ಕಂಥ ಧೈರ್ಯವನ್ನು ಸರ್ಕಾರ ತುಂಬಬೇಕು ಆಗ ಮಾತ್ರ ರೈತ ಅವನ ಬದುಕನ್ನು ದ್ವಿಗುಣಗೊಳಿಸ್ಕೊಳ್ಲಿಕ್ಕೆ ಅವನ ಆರ್ಥಿಕವಾಗಿ ದ್ವಿಗುಣ ಹೊಂದಲಿಕ್ಕೆ ಸಾಧ್ಯ ಆಗತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಈ ಸದನ ಯಾವ ರೀತಿ ಆಲೋಚನೆ ಮಾಡ್ತದೋ ನನಗೆ ಗೊತ್ತಿಲ್ಲ ನನ್ನ ಸಲಹೇನ ನನ್ನೇ ಆದಂಥ ಯೋಚನೆ ಮುಖಾಂತರ ನಾನು ಈ ಸದನದ ಮುಂದೆ ಅದನ್ನು ನಾನು ಆ ಅದನ್ನು ಮಂಡನೆ ಮಾಡ್ತಾಯಿದ್ದೀನಿ ಅದರಲ್ಲಿ ಮತ್ತೆ ರೀತಿಯಾಗಿರ್ತಕ್ಕಂಥ ಇದಿಲ್ಲ ಇದನ್ನು ಮಾಡಿದಾಗ ಮಾತ್ರ ರೈತ ಬಾಳಲಿಕ್ಕೆ ಸಾಧ್ಯ ಆಗುತ್ತೆ ಮಳೆ ಆಶ್ರಿತ ಭೂಮಿಗಳೇನಿದ್ದಾವೆ ಆ ಭೂಮಿಗಳಿಗೆ ಏನು ನದಿ ಮೂಲದ ನೀರು ಹರಿದು ಸಮುದ್ರ ಸೇರ್ತಾಯಿದೆ ಆ ನೀರನ್ನು ತಂದು ಕೊಡೋವರೆಗೂ ಅದು ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ಇವತ್ತು ನಮ್ಮ ಲೋಕೋಪಯೋಗಿ ಸಚಿವರು ಇಲ್ಲೇ ಇದ್ದಾರೆ ಲೋಕೋಪಯೋಗಿ ಸಚಿವರು ನಮಗೆಲ್ಲ ನಾವು ನಮ್ಮೆಲ್ಲರ ಗೌರವ ಅಡಗಿರ್ತಕ್ಕಂಥದ್ದು ಶಾಸಕರದ್ದು ಗೌರವ ಯಾಕೆಂದರೆ ರಸ್ತೆ ಕಾಮಗಾರಿಗಳನ್ನು ಮಾಡದೇ ಇದ್ರೆ ಮತ್ತೊಂದನ್ನು ಮಾಡದೇ ಇದ್ದರೆ ಯಾವುದೇ ರೀತಿಯಿಂದ ಸುಮ್ಕಿರೋದಿಲ್ಲ ಜನ ಇವತ್ತು ಇವತ್ತು ಭಾಳವಾಗಿ ನಮ್ಮನ್ನು ಕಠಿಣವಾಗಿ ಶೇಪಿಸ್ತಾರೆ ಆದ್ದರಿಂದ ಆ ಒಂದು ಇಲಾಖೆಯಲ್ಲಿ ಯಾವತ್ತು ತಪ್ಪಾಗಿದೆ ಅಂತಕ್ಕಂಥದ್ದನ್ನು ನಾನು ಯಾರು ತಪ್ಪು ಮಾಡಿದ್ದಾರೆ ಅಂತ ಟೀಕೆ ಮಾಡಕ್ಕೆ ಹೋಗೋದಿಲ್ಲ ಯಾರೊಂದು ಇವತ್ತು ಇಪ್ಪತ್ತೇಳು ಸಾವಿರ ಕೋಟಿಗೂ ಅಧಿಕ ಅಲ್ಲಿ ಸ್ಪಿಲ್ ಓವರ್ ವರ್ಕ್ಸ್ ಇದೆ ನನಗೆ ತಿಳಿದ ಮಟ್ಟಿಗೆ ಇವತ್ತು ಹತ್ತು ಸಾವಿರ ಕೋಟಿನ ಆ ಇಲಾಖೆ ಕೊಟ್ಟಿದ್ದಾರೆ ಈಗ ಹತ್ತು ಸಾವಿರ ಕೋಟಿ ಕೊಟ್ಟರೆ ಇನ್ನೂ ಹದಿನೇಳು ಸಾವಿರ ಕೋಟಿ ಸ್ಪಿಲ್ ಓವರ್ ಉಳಿದಿದ್ದಾರೆ ಸಿ ಆರ್ ಎಫ್ ಅಂತಕ್ಕಂಥ ಒಂದು ಯೋಜನೆ ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ ಆವತ್ತಿನ ಸಂದರ್ಭದಲ್ಲಿ ಏಳುವರೆ ಸಾವಿರ ಕೋಟಿ ವರ್ಕನ್ನ ವರ್ಷ ಐದು ಲಕ್ಷ ಐದು ಐನೂರು ಕೋಟಿ ರೂಪಾಯಿಯನ್ನ ತಗೊಂಡು ತೀರಿಸಿಕೊಳ್ತೀವಿ ಅಂತಕ್ಕಂಥ ಷರತ್ತಿನ ಮೇಲೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಏಳುವರೆ ಸಾವಿರ ಕೋಟಿ ಕ್ರಿಯಾ ಯೋಜನೆಯನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ ಅವೆಲ್ಲ ಏನಾಗಿದ್ದಾವೆ ಆ ಕೆಲಸ ಮಾಡಿದಂಥ ಕಾಂಟ್ರಾಕ್ಟರ್ಗಳ ಗತಿ ಏನಾಗಿದೆ ಇದಕ್ಕೆ ನಾನು ಹೇಳ್ತಕ್ಕಂಥದ್ದು ಕೇಂದ್ರ ಧಾವಿಸಿ ಬರಬೇಕು ಅಂತ ಅದನ್ನು ನಮ್ಮ ಸಚಿವರು ಇಲ್ಲೇ ಇದ್ದಾರೆ ಅದು ಭಾಳ ಜನ ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ ಕಂಟ್ರಾಕ್ಟ್ರುಗಳು ಮತ್ತು ಇವ ಅದೇನಾಯಿತು ಅನೌನ್ಸ್ ಆಯಿತು ಈ ರಸ್ತೆ ಸಿ ಆರ್ ಎಫ್ ಎಲ್ ಸೇರಿದೆ ಬರುತ್ತೆ 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 ಅಂತ ನಾವು ಹೇಳ್ಕೊಂಡು ಕೈಬಿಟ್ಟು ಇವತ್ತು ಅದು ಪೂರಾ ಹೋಗಿವೆ ಅವನು ಯಾವ ಸ್ಕೀಮಲ್ಲೂ ತಗೋಳೋಕ್ಕೂ ಬರೋಲ್ಲ ಈಗ ಈಗೇನು ಮಾಡಬೇಕು ಎಮ್ ಎಲ್ ಎಗಳು ಮರ್ಯಾದೆ ಹೋಗುತ್ತೆ ಈ ರೀತಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಸಚಿವರು ಯಾವ ರೀತಿ ಯೋಚನೆ ಮಾಡ್ತಾರೆ ಮಾಡಲಿ ಈ ರೀತಿ ಇದಕ್ಕೆ ಇದೇನಾಗುತ್ತೆ ಹಣದ ಆಕಾರ ಉಂಟಾದಾಗ ಯೋಜನೆಗಳಿಗೆ ತೊಡ್ತಕ್ಕಂಥ ದುಡ್ಡು ನಿಂತಾಗ ಭಾಳ ಮಟ್ಟಿಗೆ ಎಲ್ಲರನ್ನೂ ನಿಮ್ಮನ್ನು ಸರ್ಕಾರನೂ ಬೈಯೋದ್ರ ಜೊತೆ ನಮ್ಮನ್ನು ಬೈತಾರೆ ಸೇರಿಸಿ ಬೈತಾರೆ ಇದೇನಪ್ಪ ಇಷ್ಟೊಂದಿತ್ತು ಐತೆ ಹಿಂಗಾಯಿತೆ ಅಂತೇಳಿ ಬೈತಕ್ಕಂಥ ವ್ಯವಸ್ಥೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅದನ್ನು ಇದು ಬಜೆಟ್ನಲ್ಲಿ ಇನ್ನೂ ಸ್ವಲ್ಪ ಹೆಚ್ಚಿನ ಅಡಿಷನಾಲಿಟಿನ ನೀವು ತಗೊಂಡು ಕ್ಲಿಯರ್ ಮಾಡಿ ಏನಾದರೂ ಅಡಿಷನಾಲಿಟಿ ತಗೋಬೇಕು ಅಂದ್ರೆ ನೆನೆ ಸಾಲು ಹೋಗ್ಬೇಕು ಮತ್ತು ಸಾಲ ಹೆಚ್ಚಿಗೆ ಈಗಾಗಲೇ ಮೀರಿಬಿಟ್ಟಿದ್ದೀವಿ ಆ ಪ್ರಮಾಣ ಹೋಗ್ಬಿಟ್ಟಿದೆ ಮತ್ತೆ ಆ ಸಾಲನೂ ಹೆಚ್ಚಿಗೆ ತಾಣೋಕೆ ಆಗಲ್ಲ ನಮ್ಮ ಪರಿಸ್ಥಿತಿ ಆ ಮಟ್ಟಕ್ಕೆ ಹೋಗಿದೆ ಸಾಲನೂ ದಾಟಿಬಿಟ್ಟಿದ್ದೀವಿ ಆ ಗಡಿನ ಆ ದಾಟಿದ ಮೇಲೆ ನಾವು ಸಾಲನೂ ಹೆಚ್ಚಿಗೆ ಪ್ರಮಾಣದಲ್ಲಿ ತಾಣೋಕ್ಕಾಗೋದಿಲ್ಲ ಅದರಿಂದ ನಾವು ಯೋಚನೆ ಮಾಡಿ ಯಾವ ರೂಪದಲ್ಲಿಂದರೆ ನಂದು ಒಂದೇ ರೂಪ ಇರೋದು ನನಗೆ ಕೇಂದ್ರದ ಕಡೆ ಕೈ ಮಾಡೋದು ಅಂದು ಬಿಟ್ಟರೆ ನನಗಿನ್ನೇನು ರೂಪ ನನ್ನ ತಲೆ ಒಳಗೂ ಒಳಿತಾ ಇಲ್ಲ ಅವರೇ ಏನಾದರೂ ಧಾವಿಸಿ ಬರಬೇಕು ಒಂದು ಸ್ವಲ್ಪ ಅಡಿಷನಾಲಿಟಿ ಕೊಡಬೇಕು ಅವತ್ತು ಮಾತ್ರ ನಮ್ಮ ರಾಜ್ಯದ ಹಣಕಾಸಿನ ಸ್ಥಿತಿ ಸುಧಾರಿಸಬೇಕು ಅಂತಕ್ಕಂಥದ್ದು ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ ಇದರಲ್ಲಿ ಯಾವುದೇ ಜಿಜ್ಞಾಸೆ ಆಸೆ ಇದು ಮತ್ತೊಂದು ಇಲ್ಲ ಅಂತಕ್ಕಂಥ ಸ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಈ ಇದರ ಬಗ್ಗೆ ನೀರಾವರಿ ಬಗ್ಗೆ ನೀರಾವರಿ ಏನು ನಾನು ಆಗಲೇ ಒಂದು ಸ್ವಲ್ಪ ಹೇಳಿದೆ ಇಪ್ಪತ್ತು ಇವತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಸ್ಪಿಲ್ಓವರ್ ಇದೆ ಅಂತ ಸ್ಪಿಲ್ ಓವರು ಇದ್ದು ನಾವು ಇಟ್ಟಿದ್ವಿ ಹಣನ ನೀವು ಇಟ್ಟಿಲ್ಲ ಅಂತ ನಾನು ಹೇಳೋದಿಲ್ಲ ಹದಿಮೂರು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೋಟಿ ಇಲ್ಲ ಐದು ಹದಿನೈದು ಐದು ಸಾವಿರ ಕೋಟಿ ಯೋಜನೆಗೆ ಬರೋದಿಲ್ಲ ಅದು ಇದಕ್ಕೋಗುತ್ತೆ ಅಸಲು ಮತ್ತು ಇದಕ್ಕೋಗುತ್ತೆ ಇನ್ನು ಉಳ್ಕೊಂಡಿರ್ತಕ್ಕಂಥ ಹದಿನೈದು ಸಾವಿರ ಕೋಟಿನಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಸ್ಪಿಲ್ ಓವರ್ ಇದ್ದರೆ ಅವನು ತೀರಿಸ್ತಕ್ಕಂಥದ್ದು ಹೆಂಗೆ ಸ್ವಲ್ಪ ಯೋಚನೆ ಮಾಡಬೇಕಲ್ಲ ಯೋಚನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಎತ್ತಿನೊಳೆ ಯೋಜನೆ ಮೂರು ಸಾವಿರ ಕೋಟಿ ಕೊಟ್ಟಿದ್ದೀರಿ ಮೂರು ಸಾವಿರ ಕೋಟಿ ಮೂರುವರೆ ಸಾವಿರ ಕೋಟಿ ಪೆಂಡಿಂಗ್ ಬಿಲ್ಸ್ ಐತೆ ಅಪ್ಪರ್ ಕೃಷ್ಣಾದಲ್ಲಿ ಐದು ಸಾವಿರ ಕೋಟಿ ಕೊಟ್ಟಿದ್ದೀರಿ ಹತ್ತು ಸಾವಿರ ಕೋಟಿ ಒಟ್ಟು ಪೆಂಡಿಂಗ್ ಬಿಲ್ಸ್ ಇದ್ದಾವೆ ಒಟ್ಟು ಟೋಟಲಿ ಹತ್ತು ಸಾವಿರ ಕೋಟಿ ಪೆಂಡಿಂಗ್ ಬಿಲ್ಸ್ ಇದ್ದಾವೆ ಏನು ಮಾಡಬೇಕು ಈ ನೀವು ಕೊಡೋ ಅಂಥ ಅನುದಾನ ಬರೀ ಸ್ಪಿಲ್ ಓವರ್ ವರ್ಕ್ಸಿ ಸಾಲೋದಿಲ್ಲ ಪೆಂಡಿಂಗ್ ಪೆಂಡಿಂಗ್ ಬಿಲ್ಸಿ ಸಾಲೋದಿಲ್ಲ ಅಧ್ಯಕ್ಷ ದಯಮಾಡಿ ಇದನ್ನ ಯೋಚನೆ ಮಾಡಬೇಕು ಮಾತನ್ನು ಸತ್ಯ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅದ್ರ ಜೊತೆಗೆ ಈಗ ಏನಪ್ಪಾ ಏನಣ್ಣ ಸೌಧ ಅಣ್ಣ ಸೌದಣ್ಣ ಹಾ ತಗೊಳ್ಳ ಎರಡುವರೆ ಗಂಟೆ ಮೂರುವರೆ ಗಂಟೆ ನೀನು ಈ ಕಡೆ ಬಂದು ಕೂತ್ಕೋ ವಿರೋಧ ಪಕ್ಷದಲ್ಲಿ ಸಿಗುತ್ತೆ ಒಂದು ಗಂಟೆ ನಿಮ್ ನಾಯಕನು ಮಾತಾಡಂಗ ಇಲ್ವ ಅವಕಾಶ ಕೊಡ್ಬೇಕಾಗುತ್ತೆ ನೀನೇನು ಮಾತಾಡೋಂಗೆ ಇಲ್ಲ ಆಮೇಲೆ ಆಯಿತು ಅಷ್ಟೊಂದು ಇದು ಬೇಡ ನಾನು ಸ್ವಲ್ಪ ಅದರಲ್ಲೇ ಮುಗಿಸ್ತೀವಿ ಇಲ್ಲಿ ಇರೋರೆ ಒಂದು ಐವತ್ತು ಜನ ಅರವತ್ತು ಜನ ಇದೀವಿ ಯಾಕೆ ಇನ್ನು ನಲ್ವತ್ತೈವತ್ತು ಜನ ಇರ್ಬೋದು ಎಲ್ಲರೂ ಇಲ್ಲ ಅವ್ರವ್ರ ಕೆಲಸಕ್ಕೆ ಅವ್ರು ಹೋಗ್ಯಾರೆ ಏನೋ ಸದನ ನಡೀತಾ ಇದೆ ಏನೋ ಸ್ವಲ್ಪ ತಿಳುವಳಿಕೆ ಮಾತು ಹೇಳ್ತಾ ಇದೀವಿ ಇದ್ದೀವಿ ಸ್ವಲ್ಪ ತಡ್ರಿ ಏನೂ ಆಗಲ್ಲ ಆಮೇಲೆ ಆರ್ ಡಿ ಪಿ ಆರ್ ಬಗ್ಗೆ ಆರ್ ಡಿ ಪಿ ಆರಲ್ಲೂ ಸತ್ಯ ಒಳ್ಳೆ ಕೆಲಸಗಳು ಈಗ ಸ್ಪಾನ್ಸರ್ ಸ್ಕೀಮ್ನಲ್ಲಿ ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆ ನಡೀತಾ ಇದೆ ಜಗ್ಜೀವನ್ ಮಿಷನ್ನು ಒಂದು ಮನೆಮನೆಗೆ ಗಂಗೆ ಒಳ್ಳೆಯ ಯೋಜನೆ ತಗೊಂಡಿದ್ದಾರೆ ನಾನು ಅದರ ಬಗ್ಗೆ ನನ್ನ ನನ್ನ ತಾಲೂಕಿಗೆ ಸಹಾಯ ಮಾಡಿದೆ ಆದರೆ ಅಲ್ಲಿ ಏನಾಗಿದೆ ಹತ್ತು ಪರ್ಸೆಂಟು ಪಬ್ಲಿಕ್ ಕಾಂಟ್ರಿಬ್ಯೂಷನ್ ಬಗ್ಗೆ ಸ್ವಲ್ಪ ನೀವು ಯಾರೂ ಕಟ್ತಾ ಇಲ್ಲ ಅದರ ಬಗ್ಗೆ ಯೋಚನೆ ಮಾಡಿ ಆಮೇಲೆ ಹದಿನೈದು ಪರ್ಸೆಂಟು ಏನು ಫಿಫ್ಟೀನ್ ಫೈನಾನ್ಸ್ ಹಣ ಇದೆ ಗ್ರಾಮ ಪಂಚಾಯತ್ ಹತ್ರ ಎಲ್ಲ ಕಟ್ಟಿ ಅವರು ನಮಗೆ ಬಾಕಿ ಏನೇ ಕೆಲಸ ಕಾರ್ಯ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತ ಇದ್ದಾರೆ ಆದರೂ ನಾವು ಕಟ್ಟಿಸಿದ್ದೀವಿ ಅದೊಂದು ಒಳ್ಳೆಯ ಯೋಜನೆ ಆದ ಅದನ್ನು ಮಾಡ್ತಕ್ಕಂಥ ಕೆಲಸನ ಆ ಯೋಜನೆಯಲ್ಲಿ ಸ್ವಲ್ಪ ಪಬ್ಲಿಕ್ ಕಾಂಟ್ರಿಬ್ಯೂಷನ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿರ್ತಕ್ಕಂಥ ಮಾತನ್ನು ಸತ್ಯ ನಾನು ಈ ಸಂದರ್ಭದಲ್ಲಿ ಹೇಳಿ ಅದಾದಮೇಲೆ ಇನ್ನು ಆರ್ ಡಿ ಪಿ ಆರಲ್ಲಿ ಒಳ್ಳೊಳ್ಳೆ ಕೆಲಸಗಳು ಒಳ್ಳೊಳ್ಳೆ ಯೋಜನೆಗಳು ನಡೀತಾ ಇದ್ದಾವೆ ಆದರೆ ಅಲ್ಲೂ ಹಣಕಾಸಿನ ಮುಗ್ಗಟ್ಟಿದೆ ಹಣಕಾಸಿನ ಮುಗ್ಗಟ್ಟಿನ ಮಧ್ಯದಲ್ಲಿ ಈ ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ಗಳು ನಡೀತಾ ಇದ್ದಾವೆ ಅವಕ್ಕೆ ಹೆಚ್ಚಿನ ಪ್ರಮಾಣನ ಸ್ವಲ್ಪ ಕೇಂದ್ರ ಸರ್ಕಾರದ ಯೋಜನೆಯ ಅದರ ಗಾತ್ರನ ಅವರ ಕೊಡ್ತಕ್ಕಂಥ ಪ್ರಮಾಣದ ಗಾತ್ರನ ಹೆಚ್ಚಿಸಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಈ ಏನು ಶಿಕ್ಷಣ ಶಿಕ್ಷಣ ಇವತ್ತು ಈ ಕೊರೋನಾ ಬಂದ ಮೇಲೆ ಮೊನ್ನೆ ಸಭಾಧ್ಯಕ್ಷರೇ ಶಿವಲಿಗೇಗೌಡರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಒಂದು ಜಲ್ ಜೀವನ್ ಮಿಷನ್ಗೆ ಎಷ್ಟು ಬೇಕಾದರೂ ಕೂಡ ಕೇಂದ್ರ ಸರ್ಕಾರ ಕೊಡ್ತಾಯಿದೆ ಅಷ್ಟೇ ಹಣವನ್ನು ರಾಜ್ಯ ಸರ್ಕಾರದಿಂದನೂ ಕೂಡ ತುಂಬ್ತಾ ಇದ್ದೀವಿ ಆದರೆ ಯಾಕೆ ಹತ್ತು ಪರ್ಸೆಂಟ್ ಅವ್ರು ಮಾಡಿದ್ದಾರೆ ಅಂತಂದರೆ ಇದು ನಂದು ಅಂತ ಅನಿಸ್ಬೇಕು ಅವರಿಗೆ ನಂದು ಬರೀ ಪುಕ್ಸಾಟ ಬಂದಿದೆ ಹೆಂಗ್ ಬೇಕಾದ್ರೆ ನಡ್ಸ್ಕೊಂಡು ಹೋಗ್ಬೋದು ಅನ್ನೋದು ಭಾವನೆ ಬರಬಾರ್ದು ಅನ್ನೋಂಥ ಒಂದೇ ಉದ್ದೇಶಕ್ಕೆ ಮಾತ್ರ ಹತ್ತು ಪರ್ಸೆಂಟ್ ಹಾಕಿದ್ದಾರೆ ಬಿಟ್ಟರೆ ಇನ್ನೇನು ಉದ್ದೇಶ ಅಲ್ಲ ಹಂಗಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ಗ್ರಾಮದಲ್ಲೂ ಅಧ್ಯಕ್ಷರು ತುಂಬ್ತಾ ಇದ್ದಾರೆ ಇದು ಸು ಶಿವಲಿಂಗೇಗೌಡರು ಮೊದಲನೇದು ಒಂದು ನಿಮಿಷ ಒಂದೇ ನಿಮಿಷ ನೀನು ಆಮೇಲೆ ನೀವು ಬತ್ತು ಮುಗಿಸ್ಬಿಡ್ತೀರಿ ಎರಡನೇದು ಕೇಂದ್ರ ಸರ್ಕಾರ ಹೆಚ್ಚಿನ ಹಣ ಇನ್ನು ಕೊಡಬೇಕು 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 ಅಂತ ನೀವು ಕೇಳಬೇಕು ಅಂತ ಹೇಳ್ತಿದ್ದೀರಿ ನರೇಗಾದಲ್ಲಿ ಹದಿಮೂರು ಕೋಟಿ ಮಾನವ ದಿನ ನಮಗೆ ಮುಂಚೆ ಕೊಟ್ಟಿದ್ದರು ಕೊಟ್ಟ ನಂತರ ನಮ್ಮದು ನವಂಬರ್ ತಿಂಗ್ಳು ಮುಗಿಸ್ಬಿಡಿ ಹದಿಮೂರು ಕೋಟಿ ನಾವು ಮತ್ತೆ ಕೇಳಿದ್ವಿ ಅವರಿಗೆ ಮತ್ತೆ ಒಂದು ಕೋಟಿ ನಲ್ವತ್ತು ಲಕ್ಷ ಮಾನವ ದಿನ ಜಾಸ್ತಿ ಕೊಟ್ಟರು ಅದು ಮುಗೀತು ನಿನ್ನೆ ಮನೆ ಸಭಾ ಅಧ್ಯಕ್ಷರೇ ಕೋಟಿ ಅರವತ್ತು ಲಕ್ಷ ನಿನ್ನೆ ಮತ್ತೆ ಆರ್ಡರ್ ಬಂದಿದೆ ಅಂದ್ರೆ ಹದಿನಾರು ಕೋಟಿ 13 ಕೋಟಿ ಕೊಟ್ಟರು ಹದಿನಾರು ಕೋಟಿ ತನಕ ಕೊಟ್ಟಿದ್ದಾರೆ ಒಂದೂವರೆ ಸಾವಿರ ಕೋಟಿ ರೂಪಾಯಿ ಹಣ ಜಾಸ್ತಿ ಕೊಟ್ಟಿದ್ದಾರೆ ನಾನು ಯಾಕ್ ನಿಮಗೆ ಅಂಬ್ರಿಕೆ ಹೇಳ್ತಿದೀನಿ ಅಂದ್ರೆ ನಾವು ಏನು ಕೇಳ್ರೂ ಕೂಡ ಕೇಂದ್ರ ಸರ್ಕಾರಿಂದ ಬರ್ತಾ ಇದೆ ಇಲ್ಲ ನಾನು ಹೇಳ್ತಾ ಇರೋದು ಸೆಂಟ್ರಲ್ ಸ್ಪಾನ್ಸರ್ ಟಡಿ once again ಮಾತಾಡಿ ಬಿಡಿ ಟೈಮ್ ಕೊಡಲ್ಲ ಇವ್ರ ಗಲಾಟೆ ಮಧ್ಯೆ ಸೂಪರ್ ನೀವು ಮಾತಾಡೋ ಮಾತಾಡಿ ಪ್ಲೀಸ್ ಅಲ್ಲ ನೀವು ಮಾತಾಡೋ ಮಾತಾಡಿ ಕೆಲಸ ಕೊಟ್ಟಿದೆ ಮತ್ತ ನಾವು ಆಲೋಚನೆ ಮಾಡಬೇಕು ಇವತ್ತು ಎನ್ ಆರ್ ರೀತಿಯಲ್ಲಿ ಯಾಕೆ ಇವತ್ತು ಮಾನವಲ ಆ ಕೆಲಸ ಜಾಸ್ತಿ ಅಂತ ಹೇಳಿದ್ರೆ ನಗರ ಮಟ್ಟದಲ್ಲಿ ಯುವಕರಿಗೆ ಇವರಿಗೆಲ್ಲ ಉದ್ಯೋಗದ ಇವತ್ತು ಕೊರತೆ ಇದೆ ಉದ್ಯೋಗ ನಿರುದ್ಯೋಗಿ ಆದ ಕಾರಣ ಈ ಕೆಲಸಕ್ಕೆ ಪ್ರಾರಂಭ ಮಾಡಿದ್ದಾರೆ ಈಗ ನಾನು ಸ್ಪಾನ್ಸರ್ ಬೈ ಸ್ಪಾನ್ಸರ್ ನಿಮ್ದು ಕೇಂದ್ರ ಪುರಸ್ಕೃತ ಯೋಜನೆ ಕೇಂದ್ರದಲ್ಲಿ ಹತ್ತು ಪರ್ಸೆಂಟ್ ಬೇಡ ಐದು ಪರ್ಸೆಂಟ್

ಅದು ಒಂದು ನ್ಯೂನತೆ ಹೇಳಿದೆ ನೀವು ಇದ್ರಿ ಅಂತೇಳಿ ಅದನ್ನು ಪರಿಶೀಲನೆ ಮಾಡಿ ಆದರೆ ನಂದು ಇರ್ತಕ್ಕಂಥದ್ದು ಕೇಂದ್ರದಿಂದ ಬರಲ್ಲ ಬರಲ್ಲ ಅನ್ನೋದು ಟ್ಯಾಕ್ಸಸ್ ತೆರಿಗೆ ಬಗ್ಗೆ ನನ್ನ ತಕರಾರಿದೆಯೋ ಹೊರತು ನನಗೆ ಯಾವುದೇ ಸ್ಪಾನ್ಸರ್ ಸ್ಕೀಮ್ ಬಗ್ಗೆ ನಂದು ತಕರಾರಿಲ್ಲ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಆಮೇಲೆ ಈ ಏನು ಈ ಶಿಕ್ಷಣದಲ್ಲಿ ಈ ಕೊರೋನಾ ಮೇಲೆ ಸ್ಕೂಲ್ ಬಂದಾಗಿದ್ದು ಎಲ್ಲ ಎಮ್ ಎಲ್ ಎಗಳಿಗೂ ಬೇಕೋದು ಅಂತ ತಿಳ್ಕೊಂಡಿದ್ದೀನಿ ಈ ಸ್ಕೂಲ್ ಬಿಲ್ಡಿಂಗ್ ಕೆ ನಾನೊಂದು ಕಳೆದ ಸಾರಿ ಸದನದಲ್ಲಿ ಒಂದು ಸಲಹೆ ಕೊಟ್ಟಿದ್ದೆ ಬಜೆಟ್ ಇದೆ ಬಜೆಟ್ ಸ್ಪೀಚಲ್ಲಿ ಕೆ ಪಿ ಎಸ್ ಸಿ ಶಾಲೆಗಳನ್ನು ಗ್ರಾಮ ಒಂದು ಮಾಡಿ ಆ ಗ್ರಾಮ ಪಂಚಾಯತಿಯಿಂದ ಪ್ರತಿಯೊಂದು ಸ್ಕೂಲ್ಗಳನ್ನು ಕಟ್ಟಿ ಇದು ಇದಾಗೋದು ಬೇಡ ಇದಾಗೋದ್ರಿಂದ ತೊಂದರೆ ಆಗುತ್ತೆ ಪ್ರತಿ ಸ್ಕೂಲ್ಗಳನ್ನು ಕಟ್ಟಕ್ಕಾಗೋದಿಲ್ಲ ಅಂತಕ್ಕಂಥದ್ದನ್ನ ಅದನ್ನು ಶಾಲೆ ಕಟ್ಟಿ ಶಾಲೆಯ ಮಕ್ಕಳನ್ನ ಸರ್ಕಾರವೇ ಬರ್ಸ ಕರ್ಕೊಂಡೋಗಿ ಕರ್ಕಂಬಂದ್ರೆ ಬರ್ತಕ್ಕಂಥ ಕೆಲಸ ಮಾಡಬೇಕು ಬಿಸಿ ಊಟ ಹೆಂಗೂ ಇದೆ ಆ ಯೋಜನೆಯಲ್ಲಿ ಆ ಮಕ್ಕಳಿಗೆಲ್ಲ ಬಿಸಿ ಊಟ ಕೊಟ್ಟು ಅಲ್ಲಿ ಒಂದು ಕಡೆ ಎಲ್ಲ ಕಲಿತು ಒಂದು ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಒಂದು ಸಲಹೆ ಕೊಟ್ಟಿದ್ದೆ ಈ ಸಾರಿ ನಮ್ಮ ವಿದ್ಯಾಮಂತ್ರಿಗಳು ಅದು ಮಾಡ್ತೀವಿ ಅಂತ ಹೇಳಿದ್ರು ನಮ್ಮನ್ನು ಕರೆದು ಆದರೆ ಅದು ಕೈ ಬಿಟ್ಟು ಹೋಗಿದೆ ಅಲ್ಲಿ ನಮಗೆ ಗೊತ್ತಿಲ್ಲ ಎರಡನೇದು ಅದನ್ನು ಮಾಡಿದರೆ ಸರ್ಕಾರಕ್ಕದು ಆಮೇಲೆ ಎಲ್ಲ ಸ್ಕೂಲ್ ಮನೆ ಉದಿರೋಗ್ಯಾವೆ ಒಂದು ಸ್ಕೂಲ್ ಮನೆ ಇಲ್ಲ ಹಳ್ಳಿ ಕಡೆಯ ಎಲ್ಲ ಸ್ಕೂಲ್ ಮನೆಗಳು ಸೋರ್ತಾ ಇದ್ದಾವೆ ಎಲ್ಲ ಚಾವಣಿ ಬಿಚ್ಕೊಂಡೋಗ್ಯಾವೆ ದಯಮಾಡಿ ಅವ್ರನ್ನ ದುರಸ್ತಿ ಮಾಡ್ಲಿಕ್ಕೆ ಐನೂರು ಕೋಟಿ ಇಟ್ಟಿದ್ದೀರಿ ಅಲ್ಲಿ ಹೊಸದಕ್ಕೆ ಮತ್ತು ಹಳದಕ್ಕೆ ಎರಡು ಸೇರಿ ಅದು ಸಾಕಾಗಲ್ಲ ಅದನ್ನು ವಿದ್ಯಾಮಂತ್ರಿಗಳಿಲ್ಲ ಯಾರಾದರೂ ಹೇಳಿ ದಯವಿಟ್ಟು ಎಲ್ಲ ಎಮ್ ಎಲ್ ಎಗಳ ಶಾಸಕರ ಮರ್ಯಾದೆ ಪ್ರಶ್ನೆ ಇದೆ ಇದರಲ್ಲಿ ಸ್ಕೂಲ್ ಬಿಲ್ಡನ್ ರಿಪೇರಿ ಮಾಡ್ಸೋಕ್ಕಾಗಲ್ಲ ಅಂತೇಳಿ ಎಲ್ಲ ಖಾಸಗಿ ಕಡೆಗೆ ಹೋಗ್ತಾ ಇದ್ದಾರೆ ಅದನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡಿ ಅಂತಕ್ಕಂಥದ್ದು ನನ್ನ ಅಭಿಲಾಸೆ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಆಮೇಲೆ ರೈತರಿಗೆ ಸಾಲ ಈ ಕೃಷಿ ಸಾಲ ಕೃಷಿ ಸಾಲ ಹೆಂಗ್ ಬರುತ್ತೆ ರೈತರಿಗೆ ಕೃಷಿ ಸಾಲ ನಬಾರ್ಡ್ನಿಂದ ಕೇಂದ್ರ ಸರ್ಕಾರಕ್ಕೆ ಬರುತ್ತೆ ಕೇಂದ್ರ ಸರ್ಕಾರ ಅಪೆನ್ಸ್ ಬ್ಯಾಂಕಿಗೆ ಕೊಡುತ್ತೆ ಅಪೆನ್ಸ್ ಬ್ಯಾಂಕು ಡಿ ಸಿ ಸಿ ಬ್ಯಾಂಕಿಗೆ ಕೊಡುತ್ತೆ ಡಿ ಸಿ ಸಿ ಬ್ಯಾಂಕು ಅದೇ ಅದು ಎಲ್ಲರಿಗೂ ಹಂಚುತ್ತೆ ಈಗ ಏನಾಗಿದೆ ನಬಾರ್ಡ್ನಿಂದ ನಾವು ಸಾಲ ಏನು ತೆಗಿತೀವಿ ಒಟ್ಟಾರೆ ಸಾಲ ಅದರಲ್ಲಿ ಇಂದಿನ ಮನಮೋಹನ್ ಸಿಂಗ್ರವರ ಕಾಲದಲ್ಲಿ ಅರುವತ್ತು ಪರ್ಸೆಂಟು ರೈತರ ಸಾಲಕ್ಕೋಸ್ಕರ ವಿತರಣೆ ಆಗ್ತಾ ಇತ್ತು ಈಗೇನಾಗಿದೆ ಅದನ್ನು ಮೂವತ್ತೈದು ಪರ್ಸೆಂಟ್ ಗಳಿಸಿದ್ದೀವಿ ಆದ್ದರಿಂದ ರೈತರಿಗೆ ಸಾಲ ಸಿಗ್ತಾ ಇಲ್ಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ರೈತರಿಗೆ ಸಾಲ ಸಿಗ್ತಾ ಇದೆ ಇದರಿಂದ ರೈತನ ಆದಾಯನ ದ್ವಿಗುಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಸಾಲದ ಪ್ರಮಾಣನ ಜಾಸ್ತಿ ಮಾಡಿ ರೈತರಿಗೆ ಕೊನೆ ಪಕ್ಷ ಮೂರ್ನಾಲ್ಕು ಲಕ್ಷ ರೂಪಾಯಿ ಆದರೂ ಅವನಿಗೆ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆನ ನಾವು ಮಾ ನೀವು ಮಾಡ್ತೀವಿ ಅಂತ ಹೇಳಿದ್ರಿ ಕಿಸಾನ್ ಕಾರ್ಡ್ ಅಂತ ಮಾಡಿ ರೈತ ಬ್ಯಾಂಕಲ್ಲಿ ಅಕೌಂಟ್ ಇಟ್ಟು ದುಡ್ಡು ತಯ್ಯಂಗ್ ಹೇಳ್ಬಿಡ್ತೀವಿ ಅಂತ ಹೇಳಿದ್ರಿ ಅದು ಆಗಿಲ್ಲ ಅವನು ಕೇಳೋ ಸಾಲನಾರು ಅವನು ಅವನ ಜಮೀನನ್ನು ಒತ್ತೆ ಇಟ್ಟಿ ಗೌಡ್ರೆ ಸಾಲ ತಗಿಲಿ ಗೌಡ್ರೆ ಒಂದು ನಿಮಿಷ ಇಲ್ಲ ಈಗ ನಾನು ಮಾತಾಡೋವಾಗಲೂ ಹೇಳ್ತೀನಿ ಅದನ್ನು ರಾಜ್ಯದಲ್ಲಿ ಒಟ್ಟು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ರೈತ ಕುಟುಂಬಗಳೆಷ್ಟು ವ್ಯವಸಾಯದಿಂದ ಜೀವನ ಮಾಡೋರು ಪ್ಯಾಕ್ಸ್ ಎಷ್ಟಿದ್ದಾವೆ ಪ್ರೈಮರಿ ಅಗ್ರಿಕಲ್ಚರ್ ಕೋಆಪ್ರೇಟಿವ್ ಸೊಸೈಟೀಸ್ ಎಷ್ಟಿದ್ದಾವೆ ಅದರಲ್ಲಿ ಸದಸ್ಯತ್ವ ಎಷ್ಟು ಜನರಿಗೆ ಇದೆ ಅದ್ರ ಪೈಕಿ ಸಾಲ ಎಷ್ಟು ಜನರಿಗೆ ಕೊಟ್ಟಿದ್ದೀವಿ ಆರು ಪರ್ಸೆಂಟ್ ಮೇಲೆ ಕವರ್ ಆಗಿಲ್ಲ ನಾನು ಬರ್ತೀನಿ ಡೀಟೇಲ್ಸ್ಗೆ ನೀವು ಹೇಳಿದ್ರಲ್ಲ ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಏನು ಕಮರ್ಷಿಯಲ್ ಬ್ಯಾಂಕಿಗೆ ಇವರಿಗೆ ದೊಡ್ಡ ವ್ಯತ್ಯಾಸನೇ ಇಲ್ಲ ನಾವು ಇಂಟ್ರೆಸ್ಟ್ ಫ್ರೀ ಲೋನ್ ಏನು ಕೊಡ್ತಾ ಇದ್ದೇವೆ ಥ್ರೂ ಪ್ಯಾಕ್ಸ್ ಡಿ ಸಿ ಸಿ ಬ್ಯಾಂಕಿಂದ ಅಪೇಕ್ಷ ಅದನ್ನು ಮೂರು ಲಕ್ಷ ಇರೋದನ್ನು ಐದು ಲಕ್ಷಕ್ಕೆ ಏರಿಸ್ಬೇಕಾಗುತ್ತೆ ಸೈಮಲ್ಟೇನಿಯಸ್ ಆಗಿ ಗೊಬ್ಬರ ಇನ್ನೊಂದು ಇವುಗಳ ಪ್ರೈಸಸ್ಸು ಯಾರು ಡಿಸೈಡ್ ಮಾಡಿದ್ರು ಅಧ್ಯಕ್ಷರೇ ಯೂರಿಯಾಕ್ಕೆ ಟನ್ಗೆ ಎಷ್ಟು ಅಂತ ಯಾರಾದರೂ ಸೈಂಟಿಸ್ಟ್ನ ಕರೆದು ಇದು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಆಗುತ್ತಪ್ಪ ಕಾಸು ಕಾಸ್ಟ್ ಪ್ರೈಸ್ ಇಷ್ಟು ಇದ್ರ ಮೇಲೆ ಇಷ್ಟು ಫಿಕ್ಸ್ ಮಾಡ್ಕೊ ಹೇಳಿ ಹೇಳ್ಬೋದು ಯಾ ಯಾರಿಗೆ ಕನ್ಸಲ್ಟ್ ಮಾಡಿದ್ದಾರೆ ಇವರು ಅವ್ರು ಹೇಳಿದ್ದೇವೆ ಅದ ಸೀಡ್ ಏನಾದರೂ ಯೋಗ್ಯತೆ ನೀವು ಯಾಕೆ ಎಲ್ಲ ಮರ್ತೋಗ್ತಾ ಇದೀರಿ ಎಲ್ಲ ಅವೆಲ್ಲ ಕವರ್ ಮಾಡ್ಬೇಕಲ್ವಾ ಸೀಡ್ ಇದೆಯಾ ಈಗ ನಮ್ಗೆ ಗಾಂಧಿನಗರ್ಕ್ ಹೋಗ್ಬಿಟ್ರೆ ಹೀರೆಕಾಯಿ ಹಾಗಲಕಾಯಿ ಎಲ್ಲ ಅವರು ನೆದರ್ಲೆಂಡ್ ನ್ಯೂಜಿಲೆಂಡ್ ಅಂತ ಹೇಳಿ ಸೀಡೇ ಇಲ್ಲ ಈಗ ಒರಿಜಿನಲ್ ಸೀಡೆ ಇಲ್ಲ ಫೌಂಡೇಶನ್ ಸೀಡೇ ಇಲ್ಲ ಆಗ್ಲಿ ತೊಂದ್ರೆ ಇಲ್ಲ ಅಧ್ಯಕ್ಷರುಗಳು ಅವರು ನೀವು ಬಿ ಎಸ್ ಸಿ ಮೀಟಿಂಗ್ ಹೋಗ್ತಿರಲ್ಲ ನೀವು ಅಲ್ಲಿ ಶಾಸಕರ ಅರಿಸ್ಬೇಕು ನೀವು ಯಾರು ಹೋಗ್ತಿರವ್ರು ಎಲ್ಲಾ ಶಾಸಕರಿಗೂ ಮಾತಾಡಕ್ ಅವಕಾಶ ಸಿಕ್ಕಂಗೆ ನೇಮ ಇದನ್ನ ರೂಪಿಸಬೇಕು ಕಾರ್ಯಕ್ರಮ ರಿಪಡೇ ಹೇಳ್ಬೇಕು ಅಂತ ನೀವು ಬಿ ಎಸ್ ಸಿ ತೀರ್ಮಾನ ಮಾಡ್ಕೊಂಡ್ ಬಂದು ಇಲ್ಲಿ ಎಲ್ಲಾ ಸದಸ್ಯರು ಹೆಂಗ್ ಮಾತಾಡ್ಸಕ್ ಆಗುತ್ತೆ ಅಧ್ಯಕ್ಷರಲ್ಲಿ ಇನ್ನ ನಾಳೆ ಸಂಕಲ್ ಅವರಿಗೆ ಮದನ ಅವರಿಗೆ ಈ ತಾವು ಮಾತಾಡಿದ್ರಲ್ಲ ಈಗ ಇನ್ನ ಮಾತಾಡೋದು ಇದ್ಯಾ ಗೋದ್ರೆ ಇಲ್ಲ ಇನ್ನೊಂದು ಸಬ್ಜೆಕ್ಟ್ ಮಾತಾಡಿ ಕ್ಲೋಸ್ ಮಾಡ್ತೀವಿ ಸರ್ ಕೊಡಲ್ಲ ಕಷ್ಟ ಕೊಡಲ್ಲ ಈಗ ಯಾವ ಇಚ್ಛಾ ಶಕ್ತಿಂದಲೋ ಏನೋ ಈ ನಿಗಮ ಮಂಡಳಿಗಳನ್ನ ಜಾಸ್ತಿ ಮಾಡಿದ್ರಿ ನಿಗಮ ಮಂಡಳಿಗಳು ಮಾಡಿ ಭಾಳಷ್ಟು ನಿಗಮ ಮಂಡಳಿಗಳು ಮಾಡಿಬಿಟ್ಟಿದ್ರಿ ಒಂದು ದೇವರಾಜರ್ಸು ನಿಗಮ ಒಂದಿತ್ತು ಹಿಂದೆ ಹಿಂದುಳಿದ ವರ್ಗಗಳ ಒಂದು ಆಶಾಗೋಪುರ ಅಂತಕ್ಕಂಥದ್ದು ಆ ಸಮಾಜಗಳನ್ನು ಹಿಂದುಳಿದತಕ್ಕಂಥ ಸಮಾಜಗಳನ್ನು ಆರ್ಥಿಕವಾಗಿ ಮೇಲಕ್ಕೆತ್ತಕ್ಕೆ ಮತ್ತು ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ಲಿಕ್ಕೆ ದೇವರಾಜರ್ಸು ನಿಗಮ ಒಂದಿತ್ತು ನಾವು ಶಾಸಕರ ಬಂದಾಗ ಅದೊಂದೇ ನಮಗೆ ಗೊತ್ತಿತ್ತು ಅಲ್ಲಿ ಹೋಗ್ತಾ ಹೋಗ್ತಾಯಿದ್ದೋ ಏನೋ ನಾಲ್ಕು ಗ್ರ್ಯಾಂಟ್ ತಗೊಂಡೋಗಿ ರೈತರಿಗೆ ಆ ಆ ಜನಾಂಗಕ್ಕೆ ತಲುಪಿಸ್ತಾ ಇತ್ತು ಸಮುದಾಯ ಭವನಗಳನ್ನು ಕೊಡ್ತಾ ಇತ್ತು ಆದರೆ ಇವತ್ತೇನಾಗಿದೆ ಆ ಸಮುದಾಯ ಭವನಗಳು ಅರ್ಧಕ್ಕೆ ನಿಂತು ನಾಲ್ಕು ನಾಲ್ಕು ಐದೈದು ವರ್ಷ ಐತೆ ಅವು ಇಲ್ಲ ಯಾಕೆಂದರೆ ಅದು ಗ್ರ್ಯಾಂಟ್ ಇಲ್ಲ ಅದಕ್ಕೆ ಬರೋ ಗ್ರ್ಯಾಂಟ್ ಸಾಕಾಗ್ತಾ ಇಲ್ಲ ನೀವೇನು ಮಾಡಿದಿರಿ ಆ ನಿಗಮನ ವಿಶ್ವಕರ್ಮಕ್ಕೆ ಒಂದು ಉಪ್ಪಾರರಿಗೆ ಒಂದು ಆ ಸಮಾಜಕ್ಕೊಂದು ಈ ಸಮಾಜಕ್ಕೊಂದು ಎಲ್ಲ ಸಮಾಜಗಳನ್ನು ಒಂದು ಏಳೆಂಟು ನಿಗಮನ ಮಾಡಿದಿರಿ ಸಂತೋಷ ನಾನು ಅದಕ್ಕೆ ವಿರೋಧಿ ಅಲ್ಲ ಆಮೇಲೆ ಅದು ಬೇರೆ ದೊಡ್ಡ ರಾಂಗ್ ಮೆಸೇಜ್ ಆದತ್ತು ಆದ್ರೆ ಆ ಉಪ್ಪಾರ ಸಮಾಜ ಸ್ವಾಮಿಗಳು ಅಧ್ಯಕ್ಷರು ನನಗೆ ಮಾಡಿದ್ರು ಏಳುವರೆ ಲಕ್ಷ ಇಟ್ಟಿದ್ದಾರೆ ಸ್ವಾಮಿ ನಾನು ಉಪ್ಪಾರ ಸಮಾಜ ಉದ್ದಾರ ಮಾಡೋಣ ಅಂತ ಅಲ್ಲ ಶಿವಲಿಂಗೇಗೌಡ್ರೆಂಗ್ರೆ ಯಾವುದೇ ಏಳುವರೆ ಯಾವುದೇ ನಿಗಮದಿಂದ ಎಲ್ಲಿಯೂ ಸಮುದಾಯ ಭವನಗಳು ನಡೀತಾ ಇಲ್ಲ ಇಲ್ಲ ಮಾಡಲೆಲ್ಲ ಎಲ್ಲ ನಡೀತಿದ್ದು ಈಗ ಯಾವ ನಡೀತಲ್ಲ ಎರಡ್ ಅವತ್ತು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆ ಬೌನ್ಗಳನ್ನ ಕಟ್ಟಿದ್ರು ಅರ್ಧಕ್ ನಿತ್ತವೆ ಮುಕ್ಕಾಲಿ ನಿತ್ತವೆ ಅವ್ ಕಂಪ್ಲೀಟ್ ಮಾಡ್ಬೇಕವಿಲ್ಲ ಅವ್ ಮಾಡ್ಬಿಡಿ ಇನ್ ಮುಂದಕ್ಕೆ ತಗಾಕಿ ನಾ ಬೇಡ ಅನ್ನಲ್ಲ ತರಾಕಿ ಅವ್ರನ್ನ ಈಗ ಅರ್ಧಕ್ ನಿಂತಿರೋ ಬೌನ್ಗಳನ್ನ ಮುಡಿದಾಲೆ ಅಲ್ಲಿ ದನಿನ್ ದೊಡ್ಡಿ ಮಾಡ್ಕೊಂಡ್ರೆ ಏನ್ ಮಾಡ್ಬೇಕವ ಇದು ಇದಕ್ಕೆ ದುಡ್ಡಿಡಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೆ ಕಳೆದ ಸಾರಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಯಾರು ದ್ವೇಷಕ್ಕೆಲ್ಲ ಸ್ವಾಮಿ ಆಮೇಲೆ ಸಾಲನ ಎಷ್ಟು ಜನ ಕೊಡ್ತಾ ಇದ್ದೆ ಈಗ ಎಲ್ಲ ಯಾವ ಉಪ್ಪಿಗೆ ಒಂದು ಗಂಗಾ ಕಲ್ಯಾಣ ಇವ್ರಿಗೊಂದು ವಿಶ್ವಕರ್ಮಕ್ಕೊಂದು ಒಂದೊಂದು ಹಾಕಿ ನಮ್ಮನ್ನು ಅಧ್ಯಕ್ಷರು ಮಾಡಿಬಿಟ್ಟಿರಿ ನೀವು ಶಾಸಕರೇ ಅಲ್ಲ ನಿಮಗೂ ಗೊತ್ತಿತ್ತಲ್ಲ ಎಷ್ಟು ಬಂದವೆ ಅಂತ ಯಾರಿಗೆ ಕೊಡೋಣ ನಮ್ಮನ್ನ ಅಧ್ಯಕ್ಷರು ಐವತ್ತು ಜನ ನೂರು ಜನ ಮನಸ್ಕೊಂಡು ಹೋಗ್ತಾರೆ ಅರ್ಜಿ ಹಾಕಿ ಯಾರಿಗೆ ಕೂಡ ಹೇಳಿ ಒಂದ ನೀವು ನನ್ನ ಪ್ರಶ್ನೆ ನೀವು ನಾನು ಏನು ಯಾರ ಮೇಲೆ ದ್ವೇಜ್ ನಿಮ್ಮ ಎಮ್ ಎಲ್ ಎಗಳು ಸಪೋರ್ಟಿವ್ ಆಗಿ ಮಾತಾಡ್ತಾ ಇದ್ದೀನಿ ರೀ ನಾನು ಎಮ್ ಎಲ್ ಎಗಳು ಮರ್ಯಾದೆ ಮುಂದೆ ಮತ್ತೇನಾರ ಓಟ್ ಕೇಳಕ್ಕೆ ಹೋಗ್ಬೇಕಲ್ಲಪ್ಪ ಜನಗಳ ಹತ್ರಕ್ಕಿಂತ ಒಂದು ವರ್ಷಕ್ಕೆ ಮತ್ತೇನು ಮಾಡೋಣ ಹೇಳಿ ಅದರಿಂದ ಈ ನಿಗಮ ಮಂಡಳಿಗಳನ್ನ ದುಡ್ಡನ್ನ ಹೆಚ್ಚಿಗೆ ಇಟ್ಟು ಅದು ಮೊನ್ನೆ ಹೇಳಿದರು ನಾನ್ನೂರು ಕೋಟಿ ಇಟ್ಟಿದ್ದೀನಿ ಅಂತ ನಾನ್ನೂರು ಕೋಟಿ ಸಾಲಲ್ಲ ಸಾಕಾಗಲ್ಲ ನಾನೂರು ಕೋಟಿ ಏನಾದರೂ ಮಾಡಿ ಹಿಂದಿಡ್ತಿದ್ರು ಒಂದು ಏಳ್ನೂರು ಎಂಟುನೂರು ಕೋಟಿ ಹಂಗಿಡಿ ಆವ ಆ ಎಲ್ಲ ನಿಗಮಗಳಿಗೂ ಒಳ್ಳೆ ದುಡ್ಡಿಟ್ಟು ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಆಗ ಹಿಂದುಳಿದ ವರ್ಗದ ಅಭಿವೃದ್ಧಿ ಆಗುತ್ತೆ ಅವರು ಮುಂದೆ ಬರಲಿಕ್ಕೆ ಸಾಧ್ಯವಾಗುತ್ತೆ ಆರ್ಥಿಕವಾಗಿ ಮೇಲೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ನನ್ನ ವಾದವೇ ಹೊರ್ತು ಬೇರೆ ಯಾವುದೂ ಇಲ್ಲ ನಾನು ಏನು ದಿನನಿತ್ಯ ನನ್ನ ರೂಮಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಅನುಭವಿಸ್ತೀನಿ ಕಷ್ಟನ ಆ ಕಷ್ಟನ ಈ ವಿಧಾನಸಭೆಯಲ್ಲಿ ನಾನು ಹೇಳ್ಕೊಳ್ತಾ ಇದ್ದೀನಿ ನೀವು ವಿರೋಧ ಪ ಆಡಳಿತ ಪಕ್ಷದವರು ಹೇಳ್ಕೊಳಕ್ಕೆ ನಾವು ವಿರೋಧ ಪಕ್ಷದವರು ನಾವು ನಿಂತ್ಕೊಂಡು ಹೇಳ್ಕೊಳ್ತಾ ಇದ್ದೀವಿ ಅದನ್ನು ಅವರು ಸ್ವಾಗತಿಸ್ತಾರೆ ಅಂತೇಳಿ ನನ್ನ ಭಾವನೆ ಇದೆ ಅದಕ್ಕೆ ನೀವೆಲ್ಲ ಆಡಳಿತ ಪಕ್ಷದ ಶಾಸಕರು ಸಚಿವರು ಎಲ್ಲ ಸೇರಿ ಮುಖ್ಯಮಂತ್ರಿಗಳ ಹತ್ರ ವಿಶೇಷ ಅನುದಾನ ಇಡಿಸಿ ಏನಾದರೂ ಮಾಡಿ ಆ ಗಂಗಾ ಕಲ್ಯಾಣ ಯೋಜನೆಗಳನ್ನು ಕೊಡಿಸೋ ಅಂಥದ್ದಕ್ಕೆ ಅದೊಂದು ಒಳ್ಳೆಯ ಯೋಜನೆ ಆ ಗಂಗಾ ಕಲ್ಯಾಣ ಅಂತಕ್ಕಂಥದ್ದು ಆ ಯೋಜನೆಗೆ ಹೆಚ್ಚಿನ ಹಣನ ಕೊಡಿ ಮತ್ತು ಅವರು ಅವೇನು ಸಮುದಾಯ ಭವನಗಳು ನಿಂತವೆ ಮುಂದಕ್ಕೆ ನೀವು ನಿಲ್ಲಿಸಿ ನಾನು ಬೇಡ ಅನ್ನಲ್ಲ ಯಾರೂ ಕಟ್ಟೋದು ಬೇಡ ಅವ್ರೇನಾರ ಮಾಡಿಕೊಳ್ಳಿ ಈ ಕಟ್ಟಿರೋವನ್ನ ಮುಗಿಸೋ ಅಂಥ ಕೆಲಸಕ್ಕೆ ಹಣನ ಒದಗಿಸ್ಕೊಡಿ ಅಂತಕ್ಕಂಥದ್ದು ನನ್ನ ಒತ್ತಾಯ ಕೊನೆಯದಾಗಿ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿಗೆ ಇಪ್ಪತ್ತ ಒಂಬತ್ತು ಸಾವಿರ ಕೋಟಿ ಇಟ್ಟಿದ್ದಿರಿ ಕಾನೂನಾತ್ಮಕವಾದಂಥದ್ದು ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಹಣ ಇದೆ ಇಲ್ಲ ಅಂತೇಳಿ ನಾನು ಹೇಳೋದಿಲ್ಲ ಖರ್ಚು ಮಾಡಲೇಬೇಕು ಕಾನ್ಸ್ಟಿಟ್ಯೂಷನಲ್ ಇದು ಆಮೇಲೆ ಅವರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬೆಳಗಾಂನಲ್ಲಿ ಒಂದು ಕಾನೂನು ತಂದು ಖರ್ಚು ಮಾಡೋದಂಥ ಅಧಿಕಾರಿನ ತಗೊಂಡು ಜೈಲಿಗೆ ಹಾಕಿಂತಲೂ ಒಂದು ಕಾನೂನು ತೊಂದರು ಆದರೆ ಈಗ ನೀವು ಅದು ಒನ್ ಟು ಒನ್ ಗ್ರ್ಯಾಂಟು ಅಂತ ಮಾಡಿದಿ ಈಗ ಏನಾಗಿದೆ ಸ್ಪಿಲ್ ಓವರ್ ಗೊತ್ತರ ಒಂದೊಂದು ಇಲಾಖೆಯಲ್ಲಿ ಎಷ್ಟೆಷ್ಟು ಸ್ಪಿಲ್ ಓವರ್ ಇದೆ ಸ್ಪಿಲ್ ಓವರ್ ಜಾಸ್ತಿ ಇದೆ ಯಾತ್ಗೆ ಹಣಕಾಸಿನ ಮುಗ್ಗಟ್ಟು ಹಣನ ಆ ಒಂದು ದೃಷ್ಟಿನಲ್ಲಿ ಯೋಚನೆ ಮಾಡಿ ನಾನು ಬೇರೆದೇನೂ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಆದ್ದರಿಂದ ಹಣನ ಬದ್ಧತೆಯಿಂದ ಆ ಕಮಿಟ್ಮೆಂಟ್ ಎಕ್ಸ್ಪೆಂಡಿಚರ್ ಅನ್ನೋ ರೀತಿಯಲ್ಲಿ ಪರಿವರ್ತನೆ ಮಾಡಿ ಅದಕ್ಕೆ ಹಣನ ಕೊಡಿ ಅಂತಕ್ಕಂಥದ್ದು ನನ್ನ ಸಲಹೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಆ ಅಲ್ಲೂ ನಿಗಮಗಳನ್ನು ಭಾರಿ ಮಾಡಿವಿ ಆದಿಜಾಂಬ ಒಂದು ಮಾಡಿರಿ ಲಂಬಾಣಿಯರ್ಗು ಒಂದು ಮಾಡಿರಿ ಆಮೇಲೆ ಒಂದು ಮಾಡಿರಿ ಇವಾಗ ಬೋವ್ಯರ್ಗು ಒಂದು ಮಾಡಿರಿ ಆ ಒಂದು ಮಾಡಿರಿ ಆಮೇಲೆ ಅಂಬೇಡ್ಕರ್ ನಿಗಮ ಒಂದಾಯಿತು ಆ ಅಂಬೇಡ್ಕರ್ ನಿಗಮನ ಹೊಡೆದು ಛಿದ್ರ ಮಾಡಿ ಎಲ್ಲ ಮಾಡಿ ಹಾಕಿದ್ದೀರಿ ನಮ್ಮದೇನು ತಕರಾರಿಲ್ಲ ಅದು ಯಾವ ರಾಜಕೀಯ ಇಚ್ಛಾಶಕ್ತಿ ಮಾಡಿದರೋ ಇಲ್ಲ ಜನಾಂಗಗಳ ಸರ್ವತೋಮುನ್ವಾದಂಥ ಅಭಿವೃದ್ಧಿಗೋಸ್ಕರ ಮಾಡಿದ್ರು ನನಗೆ ಗೊತ್ತಿಲ್ಲ ಆದರೆ ಈ ಸಾರಿಯ ನಮ್ಮ ರಾಜೀವ್ ಇಲ್ಲೇ ಇರ್ಬೇಕಾದ್ರೆ ಇಲ್ವೇನು ಅವ್ರ ಹತ್ರಕ್ಕೆ ನಾವು ಹೋಗ್ತೀವಿ ಅವರು ಅಧ್ಯಕ್ಷರು ಒಂದು ಬಂದಿತ್ತೆ ಬೋರ್ವೆಲ್ ನಮ್ಮ ತಾಲೂಕಿಗೆ ಒಂದು ಅದ್ಯಾಕೆ ಹಿಂಗಂತೀರ ಹ್ಞೂ ಅದು ನಿಮಗೂ ಇಲ್ವಾ ನಮಗೂ ಒಂದು ಬಂದಿತೆ ಎಲ್ಲ ಜನಾಂಗಕ್ಕೂ ಒಂದು ಎರಡು ಎಸ್ ಸಿ ಎಸ್ ಟಿಗಳಿಗೆ ಬೋರಲ್ಲಿ ಈಗೇನೋ ಕೊಟ್ಟಿದ್ದೀರಿ ಒಂದುವರೆ ಸಾವಿರ ಕೋಟಿ ಬಜೆಟಲ್ಲಿ ಪ್ರಸ್ತಾಪ ಮಾಡಿದಿರಿ ನಾನು ಅದನ್ನು ಸ್ವಾಗತ ಮಾಡ್ತೀನಿ ಆ ಒಂದೂವರೆ ಸಾವಿರ ಕೋಟಿನಲ್ಲೂ ಆಗೋದಿಲ್ಲ ಆದ್ರಿಂದ ದಯಮಾಡಿ ಈ ಹಣನ ಅವರು ನೋಡಿ ಆರ್ಥಿಕವಾಗಿ ಅವರು ದಕ್ಷತೆಯಿಂದ ದುಡಿಯತಕ್ಕಂಥ ಮಟ್ಟಕ್ಕೆ ಬರ್ತಾ ಇದ್ದಾರೆ ಎಸ್ ಸಿ ಎಸ್ ಟಿ ಜನ ಗಂಗಾ ಕಲ್ಯಾಣ ಹಾಕ್ಸ್ಕೊಟ್ರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದ್ರಣ ಹೆಂಗ್ ಗೊತ್ತಾಗುತ್ತೆ ಅಂದರೆ ಬೆಳಿಗ್ಗೆ ಏಳ್ತಿದ್ದಂಗೆ ತರಕಾರಿ ತಗೊಂಡು ನಮ್ಮ ಅಂತ ಬಂದ್ ಇತ್ತಿರ್ತಾರೆ ನೀವು ಕೊಟ್ಟು ಬೋರ್ನಲ್ಲಿ ತರಕಾರಿ ಬೆಳೆದಿದ್ದೀನಿ ನೀವು ತಗೊಳ್ಳೋಣ ಅಂತ ಕೊಡಕ್ಕೆ ಬರ್ತಾರೆ ಅವರು ಎಷ್ಟು ಸಂತೋಷದಿಂದ ತಗೊಂಡ್ಬರ್ತಾರೆ ಗೊತ್ತರ ನಮ್ಮ ಮನೆ ಹತ್ರಕ್ಕೆ ಅವ್ರು ಇವತ್ತು ದುಡಿತಾ ಇದ್ದಾರೆ ಅವರಿಗೆ ನಾವು ಹೆಚ್ಚಿನ ಉತ್ತೇಜನ ಕೊಡಬೇಕು ಆ ಗಂಗಾ ಕಲ್ಯಾಣ ಅಂತಕ್ಕಂಥ ಯೋಜನೆಗೆ ಮಹತ್ತರವಾದಂಥ ಸ್ಥಾನ ಕೊಟ್ಟು ಆ ಗಂಗಾ ಕಲ್ಯಾಣ ಮಾಡಿ ಈಗ ಸ್ವಲ್ಪ ಅಂತರ್ಜಲ ಹೆಚ್ಚಿದೆ ಆ ದೃಷ್ಟಿನಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಅವರಿಗೆ ಆ ಗಂಗಾ ಕಲ್ಯಾಣ ಯೋಜನೆಗೆ ಹೆಚ್ಚಿನ ಹಣನ ತೊಡಗಿಸಿ ಅವರನ್ನ ದುಡಿಯತಕ್ಕಂಥ ಕೈಗಳಿಗೆ ಕೆಲಸ ಅವ್ರಿಗೆ ಕೆಲಸ ಕೊಟ್ರೆ ನೀರು ಬಿದ್ದರೆ ಅಲ್ಲೇ ಮನಸ್ತಾನೆ ಬೋರ್ವೆಲ್ ಹತ್ರಲ್ಲೇ ಅವನು ಬೋರ್ವೆಲ್ ಹತ್ರ ಮನಸ್ತಾನೆ ಸ್ವಾಮಿ ಅವನು ಬಂದು ಎಷ್ಟು ತರಕಾರಿ ಬೆಳಿತಾನೆ ಎಂತೆಂಥ ಪದಾರ್ಥ ಇದನ್ನು ಬೆಳ್ಕೊಂಡು ಅವನು ಬರ್ತಾನೆ ಗೊತ್ತಾ ಅಂತ ರೈತ ರೈತನ ಮಾಡಿ ಅವನ್ನ ಮತ್ತೆ ಯಾವುದೋ ಕಸಬಿ ಕಳಿಸ್ಬೇಡಿ ಅವನ್ನ ರೈತನ ಮಾಡಿ ಅವನು ದುಡಿಯಕ್ಕೆ ತಯಾರಾಗಿದ್ದಾನೀಗ ಅದಕ್ಕೆ ಹೆಚ್ಚಿನ ಹಣವನ್ನ ಬಜೆಟ್ನಲ್ಲಿ ಒದಗಿಸ್ಬೇಕು ಅಂತಕ್ಕಂಥದ್ದು ನನ್ನ ವಿಚಾರ ನಾನು ಇನ್ನೂ ಮೂರು ಗಂಟೆ ಮಾತಾಡ್ಬೇಕು ಅಂತ ಇದ್ದೆ ಎರಡ್ ಗಂಟೆ ಈ ಸಂದಿಗ್ಧತೆ ನೋಡಿರೆ ನಮ್ಮ ವಿಪನವ್ರು ನನ್ನ ಮುಖನೇ ನೋಡ್ಕೋ ಆದ್ರಿಂದ ಈ ಸಂದಿಗ್ಧತೆನಲ್ಲೂ ಇಷ್ಟ ಅವಕಾಶ ನಾನು ಕೊಟ್ರಲ್ಲ ನನ್ ಪುಣ್ಯ ಅಂತ ಹೇಳಿ ಭಾವಲಿಲ್ಲ ನೀವು ತಗೊಂಡ್ರೆ ಅಲ್ಲ ನಾನೇನ್ ತಗೊಂಡ್ರೆ ಅಂದ್ರೆ ಆಯ್ತಾಯ್ತು ಸ್ವ ಅಧ್ಯಕ್ಷರೇ ಬೇಜಾರು ಮಾಡ್ಕೋಬೇಡಿ ನಿಮ್ಮ ಮನಸ್ಸಿಗೆ ಏನಾರ ನೋವ ಇದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಇವತ್ತು ಇಲಾಖೆಯ ಬೇಡಿಕೆ ಚರ್ಚೆ ಬರುವಾಗ ದಯವಿಟ್ಟು ಒಂದ್ ಸ್ವಲ್ಪ ಅವಕಾಶ ಕೊಡಿ ಒಂದ್ ಸ್ವಲ್ಪ ಮಾತಾಡೋಣ ಅಂತಕ್ಕಂಥ ಇಲಾಖೆ ಬೇಡಿಕೆ ಮೇಲೆ ಹೇಳಿದ್ದು ಬಜೆಟ್ ಗಿಂತ ಬೇಡಿಕೆ ಮೇಲೆ ಚರ್ಚೆ ಮಾಡಿದಂತ ಅಂತ ಶಿವಲಿಂಗ ಬೇಡಿಕೆ ಮೇಲೆ ಚರ್ಚೆ ಮಾಡುವಾಗ ಒಂದು 3 ಗಂಟೆ ನಿರಂತರವಾಗಿ ನಾನೇ ಕುಂತು ಕುಂತು ಬಿಡುತ್ತೇನೆ ಕೊಟ್ಬಿಡಿ ದಯವಿಟ್ಟು ಎಲ್ಲಾ ಇಲಾಖೆಗಳು ಏನೇನಿದೆ ಅದನ್ನ ಮಾತಾಡೋಣ ಅಂತಕಂತ ನಾವು ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಸ್ ರೂಟ್ 레벨ಲ್ಲಿ ಹೇಳ್ತೀವಿ ಮಾತಾಡುವಾಗ ಫೀಲ್ಡ್ ಅನಂತ ಧನ್ಯವಾದಗಳು ಸ್ಪೀಕರ್ ಅವರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ನಾನು ಮಾತು ಮುಗಿಸುತ್ತೇನೆ ಜನ ಮಾತಾಡಿದಾರ ಈಗ ಗಮನ ಸೆಳೆಯುತ್ತ ಬಸಂಗಡ ಪಾಟೀಲ್ ಎತ್ನಾಡ್ರು ರಮೇಶ್ ಕುಮಾರ್ ಅವರು ಗಮನ ಸೆಳೆಯುವ ಸೂಚನೆ ಗಮನ ಸೆಳೆಯುವ ಸೂಚನೆಗಳು ಅಧ್ಯಕ್ಷರೇ